ಆತ್ಮೀಯ ಬಂಧುಗಳೇ, ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ ಈ ಮೂರು ಕ್ಷೇತ್ರಗಳಲ್ಲಿ ಏಳು ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಈ ದಿಶೆಯಲ್ಲಿ ಅವರು ನಡೆಸಿದ ನಿರಂತರ ಯಾತ್ರೆಯ ಫಲಿತಗಳು ಅವರ ಹತ್ತಾರು ಕಾವ್ಯ ಹಾಗೂ ಗದ್ಯ ಪ್ರಬಂಧ ಕೃತಿಗಳು, ಅವರ ಆಳವಾದ ಜೀವನಾನುಭವದ ರಸಪಾಕ ಮಂಕುತಿಮ್ಮನ ಕಗ್ಗ. ಡಿವಿಜಿಯವರಿಗೆ ಆಧುನಿಕ ಸರ್ವಜ್ಞ ಎಂಬ ಕೀರ್ತಿಯನ್ನು ತಂದುಕೊಟ್ಟಿರುವ ಸೂತ್ರ ರೂಪದ ಕಗ್ಗ ಕನ್ನಡದ ಅತ್ಯಂತ ಜನಪ್ರಿಯ ಕೃತಿಗಳಲ್ಲೊಂದು ಎನಿಸಿದೆ. ಪ್ರೊಫೆಸರ್ HS ಲಕ್ಷ್ಮೀನಾರಾಯಣ ಭಟ್ಟ ಅವರು ವಾಚನ ಹಾಗೂ ವ್ಯಾಖ್ಯಾನ ಮಾಡಿರುವ ಕಗ್ಗದಿಂದ ಆಯ್ದ ಕೆಲವು ಮುಕ್ತಕಗಳನ್ನು ಈಗ ಕೇಳೋಣ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆಮುದನು ಕಾಣದೊಡಮ್ಮಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಒಳ ನೆರೆದು ಮಿಹುದಂತೆ ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಒಳ ನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಕೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಶದಲ್ಲಿ. ಇಹುದೋ ಇಲ್ಲವೋ ತಿಳಿಯಕೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಶದಲ್ಲಿ. ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ಆ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯರ್. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯರ್. ಧಿಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರೋ ಧಿಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರೋ ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ. ಡಾಕ್ಟರ್ ಡಿ ಬಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ವಚನಗಳ ಸಾಲಿನಲ್ಲಿ ಬರತಕ್ಕಂಥ ಒಂದು ಕೃತಿ. 945 ಮುಕ್ತಗಳ ಸಂಗ್ರಹ ಈ ಕೃತಿ. ಪೂರ್ಣ ಸ್ವತಂತ್ರವಾಗಿರುವಂತಹ ಪದ್ಯಗಳ ಒಂದು ಸಮೂಹ ಇದು. ಒಂದು ಪದ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದರ ಹಿಂದಿನ ಅಥವಾ ಮುಂದಿನ ಪದ್ಯದ ಒಂದು ಆಧಾರ ಬೇಕಾಗಿಲ್ಲ. ಮಂಕುತಿಮ್ಮನ ಕಗ್ಗದ ಯಾವುದೇ ಪುಟದ ಯಾವುದೇ ಪದ್ಯವನ್ನು ನಾವು ಅಭ್ಯಾಸ ಮಾಡಿಕೊಳ್ಬೋದು. ಅದರಿಂದ ಇದನ್ನು ಮುಕ್ತಕಗಳು ಅಂಥೇಳಿ ಕರೀತಾರೆ. ಇವುಗಳಿರುವಂಥದ್ದು ಕೂಡ ಆದಿಪ್ರಾಸದಲ್ಲಿದೆ. ಅಂದರೆ ಪ್ರತಿ ಪದ್ಯವು ಕೂಡ ಚೌಪದಿ, 4 ಸಾಲಿನ ಪದ್ಯಗಳು, ಮಂಕುತಿಮ್ಮ ಅಂತ ಅಂಕಿತ ಆಗುತ್ತೆ. ಪ್ರತಿ ಸಾಲಿನಲ್ಲಿ 2 ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಇದೆ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಉದಾಹರಣೆಗೆ, ನುಡಿಗಟ್ಟಿನಾಟದ ಅಕ್ಕರದ ಚೀಟಿ ಒಟ್ಟಿನಲ್ಲಿ ಡಿ ಇದೆ 2 ಅಕ್ಷರ. ನುಡಿಗಟ್ಟಿನಾಟದ ಅಕ್ಕರದ ಚೀಟಿಯೊಟ್ಟಿನಲ್ಲಿ ತಡಕೆ ನಾವಾಯ್ದಾಯ್ದು ಪದ ಜೋಡಿಪಂತೆ ಬಿಡಿಜೀವ ಸಂಗಾತಿ ಜೀವಗಳ ನರಸಿ ತಾಂ ಪಡೆದಂದು ಪೂರ್ಣವದು ಮಂಕುತಿಮ್ಮ. ತಾವು ಗಮನಿಸಿದರೆ 4 ಸಾಲಿನಲ್ಲೂ ಕೂಡ 2 ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಡ ಇದೆ. ಇದನ್ನು ಆದಿಪ್ರಾಸ ಅಂತ ಕರಿತೇವೆ. ಈ ರೂಪದಲ್ಲಿ 945 ಪದ್ಯಗಳನ್ನು ಕೂಡ ಗುಂಡಪ್ಪನವರು ರಚನೆ ಮಾಡಿದ್ದಾರೆ. ಇದನ್ನು ರಚನೆ ಮಾಡಿದಂತಹ ಗುಂಡಪ್ಪನವರು ಹೇಳ್ತಾರೆ, ನಾನು ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನರಿವಿಗೆ ಎಟ್ಟು ಕೋವಲ್ ಒಂದು ಆತ್ಮನಯವ ಹವಣಿಸಿದನ್ ಇದನ್ನು ಪಾಮರ ಜನರ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಕವಿಯಲ್ಲ ಅಂತ ಹೇಳ್ಕೋತಾರೆ, ವಿಶೇಷವಾದ ಜ್ಞಾನವುಳ್ಳವನೂ ಅಲ್ಲ ಅಂತ ಕೂಡ ಹೇಳ್ಕೋತಾರೆ, ಬರೀ ತಾರಾಡಿ ಅಲ್ಲಲ್ಲಿ ಓಡಾಡ್ತಾ ಇರತಕ್ಕಂಥವನು.
ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನ ಅರಿವಿಗೆ ಎಟುಕುವೋಲ್ ಒಂದು ಆತ್ಮನೇಯವ, ಒಂದು ಆತ್ಮನೇಯವನ್ನು ಅವನ ಅರಿವಿಗೆ ಅವನ ಬುದ್ಧಿಗೆ ಎಟುಕುವಂಥದ್ದನ್ನು ಪಾಮರ ಜನರ ಮಾತಿನಲ್ಲಿ ಪಂಡಿತರು ಪ್ರಶ್ನೆ ಮಾಡೋ ಹಾಗಿಲ್ಲ. ಸಾಧಾರಣ ಜನರಿಗೋಸ್ಕರವಾಗಿ ಹೇಳಿರತಕ್ಕಂಥ ಕೃತಿ ಇದು. ಕವನದಲ್ಲಿ ಯಾಕೆ ಹೇಳಿದೆ ಅಂದರೆ, ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಮತ್ತೆ ಹೇಗೆ ರಚನೆ ಮಾಡಿದಿರಿ ಅಂತಂದಾಗ ಹೇಳ್ತಾರೆ, ನಿಸದವಂ ಗ್ರಂಥ ಅನುಭವಗಳಿಂದ ಆರಿಸುತ್ತ ಹೊಸೆದೇನಿ ಈ ಕಗ್ಗವನ್ನು. ನಿಸದ ಅಂದ್ರೆ ಸತ್ಯವನ್ನ, ಗ್ರಂಥ ಮತ್ತೆ ಅನುಭವಗಳಿಂದ ಆರಿಸ್ತಾ ಈ ಕಗ್ಗವನ್ನ ಹೊಸ್ತಿದ್ದೇನೆ. ಇಲ್ಲಿ ಕಗ್ಗ ಅಂದ್ರೆ ಕಾವ್ಯ ಅಂತಲೂ ಆಗತ್ತೆ, ಹಗ್ಗ ಅಂತ ಆಗತ್ತೆ. ಹಗ್ಗ ಒಂದು ಸಣ್ಣ ಸಣ್ಣ ಹುರಿಗಳಿಂದ ಕೂಡಿ ಅದನ್ನು ಹುರಿಗೊಳಿಸಿರ್ತಕ್ಕಂಥ ಒಂದು ದೊಡ್ಡ ಹಗ್ಗ. ಅದೇ ರೀತಿ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳೆಲ್ಲ ಸೇರಿ ಒಂದು ಹಗ್ಗವಾಗಿದೆ, ಒಂದು ಕಗ್ಗವಾಗಿದೆ, ಒಂದು ಕಾವ್ಯವಾಗಿದೆ. ಇದರಲ್ಲಿ ಸಂದೇಹ ಕೇಳ್ತಾರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿದ್ದೀರಾ ಅಂತ ಹೇಳ್ತಾರೆ. ಸಂದೇಹ ಈ ಕೃತಿಯೊಳ್ ಇನ್ನಿಲ್ಲ ಎಂದಲ್ಲ, ಇಂದು ತೋರ್ಪುದೇ ಮುಂದೆಯುಂ ಎಂದಲ್ಲ, ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸ್ಸುಂಟು ಇಂದಿಗೀ ಮತ ಉಚಿತ ಮಂಕುತಿಮ್ಮ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತಲ್ಲ, ಇವತ್ತು ಏನು ಸರಿ ಅಂತ ಇದೆ ಅದು ಮುಂದಿನೂ ಇದೆ ಅಂತ ಅರ್ಥ ಅಲ್ಲ, ಯಾವತ್ತು ಅದರಲ್ಲಿ ದೋಷ ಇದೆ ಅಂತ ಕಾಣುತ್ತೆ, ಅದನ್ನು ತಿದ್ದುಕೊಳ್ಳುವಂತಹ ಮನಸ್ಸಿದೆ ಅಂತ ತುಂಬು ಹೃದಯದಿಂದ ವಿನಯವಂತಿಕೆಯಿಂದ ಉಂಡಪ್ಪನವರು ಈ ವಿಷಯದ ಪ್ರಸ್ತಾಪ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದರೆ ಬಹುಶಃ ಏನಿಲ್ಲ ಅಂತ ಮತ್ತೆ ನಾವು ವಾಪಸ್ ಪ್ರಶ್ನೆ ಕೇಳಬೇಕಾಗತ್ತೆ. ಸಾಮಾಜಿಕ ಆಧ್ಯಾತ್ಮಿಕ ವಿಷಯಗಳಿದೆ, ಸಕಲ ಮಾನವರಿಗೆ ಸಲ್ತಕ್ಕಂಥ ಮಾನವ ಧರ್ಮದ ನಿರೂಪಣೆ ಇದರಲ್ಲಿರುವುದು ವಿಶೇಷ. ಮತ್ತೆ ಎಲ್ಲ ಪದ್ಯಗಳಲ್ಲೂ ಕೂಡ ಏಕಸೂತ್ರಪ್ರಾಯವಾಗಿ ಒಳಗಡೆ ಇರತಕ್ಕಂಥ ಒಂದು ತತ್ವ ಯಾವುದಪ್ಪ ಅಂದರೆ ಬಾಳ್ಗೆ ಸಲುವ ತತ್ವ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ, ಬಾಳ್ಗೆ ಸಲ್ತಕ್ಕಂಥ ತತ್ವ ಈ ಮಂಕುತಿಮ್ಮನ ಕಗ್ಗದಲ್ಲಿ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಸೋಮಿಯ ಕಥೆಯನ್ನು ಗುಂಡಪ್ಪನವರು ಹೆಣೆದಿದ್ದಾರೆ. ಇದರಲ್ಲಿ ಸೋಮಿ ಅಳಿಯ, ತಿಮ್ಮಗುರು ಅವನ ಮಾವ. ಅಳಿಯ ಆಧುನಿಕತೆಯ ಪ್ರತೀಕ, ತಿಮ್ಮಗುರು ಮಾವ ಹಿಂದಿನ ತಲೆಮಾರಿನ ಒಂದು ಸಂಕೇತ. ಅವರು ತಮ್ಮ ಜೊತೆಗಿದ್ದಂತಹ ಸೋಮಿ ಪಟ್ಟಣಕ್ಕೆ ಹೋಗಿದ್ದಾಗ ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣುತ್ತೆ, ಏನೋ ಮನಸ್ಸಿಗೆ ಕಸಿವಿಸಿಯಾಗತ್ತೆ. ಸೋಮಿಗೆ ನಾನು ಸ್ವಲ್ಪ ಹೇಳಬೇಕಾದದ್ದಿದೆ, ಅವನ ಮಾರ್ಗದರ್ಶನ ಮಾಡಬೇಕು ಅಂತ ಅವರಿಗನ್ನಿಸಿ ಅವರಿಗೊಂದು ಪತ್ರವನ್ನು ಬರೀತಾರೆ. ನಾನು ಮಂಡುಗರೆ ಇರತಕ್ಕಂಥ ಒಂದು ಗೂಡಿನಲ್ಲಿ ಕಡತ ಒಂದು ನಾಲ್ಕನ್ನು ಮಾತನ್ನು ಬರೆದಿಟ್ಟಿದ್ದೇನೆ, ಈ ಮಾತುಗಳಿದೆಯಲ್ಲ ಅದನ್ನು ನಿನ್ನ ಜೀವನಕ್ಕೆ ಹೊಂದಿಸ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾ ಸೋಮಿ ಕೊನೆಗೆ ಹೇಳ್ತಾನೆ, ಲಿಖಿಸಿದ ಪಡಿ ಹೊತ್ತಿಗೆ ಇದು ಮಂಕುತಿಮ್ಮ ಪಂತೆಯ ಅನ್ನೋ ಮಾತನ್ನು ಹೇಳ್ತಾನೆ. ಅಂದರೆ ಇದು ಸಾಂಕೇತಿಕವಾಗಿರ್ತಕ್ಕಂಥದ್ದು, ಆರ್ಷೀಯವಾಗಿ ಬಂದಿರತಕ್ಕಂಥ ಸನಾತನವಾಗಿರುವ ಹಳೆಯ ಧರ್ಮ, ಹಳೆಯ ಶಕ್ತಿಗಳು, ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿದೆ. ಹೊಳೆದಿಲ್ಲ ಹೊಸ ಧರ್ಮ ದರ್ಶನದ ಆವ ತುಳುಕುಂ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂತಿರ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳನ್ನು ಕೂಡ ಅರ್ಥ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಮತ್ತೆ ಕಗ್ಗದ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರಿಗೆ ಅನುಭವದ ಹಿನ್ನೆಲೆ ಬಹಳ ಮುಖ್ಯವಾಗತ್ತೆ. ಒಂದು ಪದ್ಯದ ಅರ್ಥ ಇವತ್ತಿದ್ದದ್ದು ನಾಳೆ ಅದರ ಅರ್ಥ ವ್ಯಾಪ್ತಿ ಆಳ ನೀಲೆಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗದ ಪದ್ಯಗಳ ವಿಶೇಷ ಗುಣ. ಆದ್ದರಿಂದ ಕಗ್ಗದ ಪದ್ಯಗಳನ್ನು ಓದುವ ಬಗೆ ಹೇಗೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಕ್ಕಂಥದ್ದು ಮಾತ್ರ ಈ ಒಂದು ಪ್ರಯತ್ನದ ಒಂದು ಅರ್ಥ. ಪದ್ಯಗಳಿಗೆ ನೇರವಾಗಿರುವಂಥ ಅರ್ಥ ಇರುತ್ತೆ, ಮತ್ತು ಅನುಭವದ ಹಿನ್ನೆಲೆಯಲ್ಲಿ ಒಳ ಅರ್ಥ ಇರುತ್ತೆ, ವಿಶೇಷವಾದ ಧ್ವನಿ ಇರುತ್ತೆ. ಗುಂಡಪ್ಪನವರನ್ನು ಕವಿಯನ್ನು ಅರ್ಥ ಮಾಡಿಕೊಂಡಾಗೆ ಮಾತ್ರ ಪದ್ಯಗಳು ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ. ಈ ಒಂದು ದೃಷ್ಟಿಯಲ್ಲಿ ಕೆಲವು ಮುಕ್ತಗಳನ್ನು ಅದರ ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಈಗ ಮಾಡೋಣ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ. ಹಳೆಯವಿವು ನೀನಿದರುಳ್ ಆವುದನು ಕಳೆದೀಯೋ, ಹಳೆಯವಿವು ನೀನ್ ಇದರುಳ್ ಆವುದನು ಕಳೆದೀಯೋ, ಹಳದು ಹೊಸತೊಳಿರದೆ ಮಂಕುತಿಮ್ಮ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ. ಹಳೆಯವು ಇವು ನೀನು ಇದರೊಳೆ ಆವುದನು ಕಳೆದೀಯೋ, ಹಳತು ಹೊಸತೊಳ್ ಇರದೆ ಮಂಕುತಿಮ್ಮ. ಸೂರ್ಯ ಹಳೆದನು, ಚಂದ್ರ ಹಳೆದು, ಭೂಮಿ ಹಳೆದು, ನೀರು ಹಳೆದು, ಹಿಮಾಚಲ ಗಂಗೆ
ಎಲ್ಲವನ್ನೂ ಹಳೆದೇನೆ, ಹಾಗೆ ವಂಶ ಚರಿತೆ ಕೂಡ ಹಳೆದೇನೆ. ಇಷ್ಟೆಲ್ಲ ಹಳೆದಿರುವಾಗ ಇದರಲ್ಲಿ ಯಾವುದನ್ನು ನೀನು ಕಳೀತೀಯ? ಹಳೆದು ಅಂತ ಹೇಳಿ ನಾವು ತೊರೆಯತಕ್ಕಂಥದ್ದಲ್ಲ, ಈ ಎಲ್ಲ ಹಳೆತರ ಮೇಲೆ ಹೊಸತು ನಿರ್ಮಾಣ ಆಗಿದೆ. ಹೊಸತಕ್ಕೆ ಎಲ್ಲ ಬುನಾದಿಯಾಗಿರ್ತಕ್ಕಂಥ ಈ ಎಲ್ಲವನ್ನು ಕೂಡ ನಾವು ಬಿಟ್ಟು ಆ ಪರಂಪರೆಯನ್ನು, ಹಿಂದಿನ ಒಂದು ಆದರ್ಶವಾಗಿರ್ತಕ್ಕಂಥ ವಿಷಯಗಳನ್ನು, ಮೂಲಭೂತವಾಗಿರ್ತಕ್ಕಂಥ ಶಕ್ತಿ ಪರಂಪರೆಗಳನ್ನು ನಾವು ಬಿಟ್ಟು ಹೊಸತನ್ನು ಮಾತ್ರ ಮಾಡ್ತೀವಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಕಾರಣ ಹಳತು ಹೊಸತೊಳ್ ಇರದೆ, ಹೊಸತಿನಲ್ಲಿ ಹಳೆದು ಇದ್ದೇ ಇರುತ್ತೆ. ಆದ್ದರಿಂದ ಹಳೆದು ಪೂರ್ಣ ತ್ಯಾಜ್ಯವಲ್ಲ ಅನ್ನುವ ಅರ್ಥ ಇದು. ಬೆರಳುಗಳ ನೋಡು ಅವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಬೆರಳುಗಳ ನೋಡು ಅವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಪುರುಳ ಪಿಡಿಯುವೆ ಬೆರಳುಗಳೆಲ್ಲ ಒಂದುದ್ದವಿರೇ, ಪುರುಳ ಪಿಡಿಯುವೆ ಬೆರಳುಗಳು ಎಲ್ಲ ಒಂದುದ್ದಮಿರೇ. ಸರಿಯಹುದು ಕಾರ್ಯದಲ್ಲಿ ಮಂಗೂತಿಮ್ಮ. ಈಗ ಸಾಮಾನ್ಯವಾಗಿ ಜೀವನದಲ್ಲಿ ನಾವು ನೋಡ್ತೇವೆ, ಎಲ್ಲ ಹೆಚ್ಚು ಕಡಿಮೆಗಳಿರುತ್ತೆ. ಒಬ್ಬ ಅತಿ ಬುದ್ಧಿವಂತ ಇರ್ತಾನೆ, ಒಬ್ಬ ಅತಿ ದಡ್ಡ ಇರ್ತಾನೆ, ಒಬ್ಬ ಎತ್ತರ ಇರ್ತಾನೆ, ಒಬ್ಬ ಕುಳ್ಳಗಿರ್ತಾನೆ, ಒಬ್ಬ ಶ್ರೀಮಂತರಿರ್ತಾರೆ, ಒಬ್ಬರು ಬಡವರಿರ್ತಾರೆ. ಹೀಗೆಲ್ಲ ವ್ಯತ್ಯಾಸಗಳನ್ನು ನೋಡಿದಾಗ ಇದು ಅಚ್ಚರಿ ಪಡಬೇಕಾದಿಲ್ಲ, ಇದು ಸಹಜವಾಗಿರುವಂತಹದ್ದು. ಯಾಕೆಂದರೆ ಬೆರಳುಗಳ ನೋಡು ಅವುಗಳು ಒಂದರೊಂದೊಂದಿಲ್ಲ, ಐದು ಬೆರಳುಗಳು ಕೂಡ ಒಂದೇ ಸಮ ಇಲ್ಲ ಅಂತ ಸಾಮಾನ್ಯವಾಗಿ ಮಾತಾಡುವ ನಾವು ಹೇಳ್ತೇವೆ. ಒಂದು ಅದರ ಉದ್ದದಲ್ಲೇ ವ್ಯತ್ಯಾಸ ಇದೆ, ದಪ್ಪದಲ್ಲೇ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಇದೆ ಅಂದರೆ ಇದೇ ಅಂತ ಅಷ್ಟೇ ಅಲ್ಲ, ಇದಕ್ಕೆ ಹೇಳ್ತಾರೆ ಗುಂಡಪ್ಪನವರು, ಕರಧರ್ಮಕ್ಕೆ ಉಚಿತವು ಆ ಹೆಚ್ಚು ಕಡಿಮೆಗಳು. ಆ ಹೆಚ್ಚು ಕಡಿಮೆಗಳು ಏನಿದೆಯಲ್ಲ, ಕರಧರ್ಮಕ್ಕೆ ಉಚಿತ, ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ, ಅದರ ಕರ್ತವ್ಯ ನಿರ್ವಹಣೆಗೆ ಇದು ಉಚಿತ. ಇದು ಯಾಕೆ ಸ್ವಲ್ಪ ಅದನ್ನು ಊಹೆ ಮಾಡಿ ನೋಡಿ. ಪುರುಳ ಪಿಡಿಯುವೆ ಬೆರಳುಗಳು ಎಲ್ಲ ಒಂದು ಉದ್ದ ಇರೇ, ಎಲ್ಲ ಬೆರಳುಗಳು ಒಂದೇ ಉದ್ದ ಇದ್ದರೆ ಒಂದು ಪುರುಳನ್ನು, ಒಂದು ಹಿಡಿಯನ್ನು ಹಿಡಿಲಿಕ್ಕೆ ಸಾಧ್ಯವಾಗುತ್ತೆ? ಅದನ್ನು ಆಗೋದಿಲ್ಲ. ಅಷ್ಟನ್ನು ಕೂಡ ಗಮನವಿಟ್ಟು ನೋಡಿದಾಗ ಗೊತ್ತಾಗುತ್ತೆ, ಮುಷ್ಟಿಯನ್ನು ಕಟ್ಟಬೇಕಾದ್ರೆ ಎಲ್ಲ ಬೆರಳುಗಳು ಒಂದೇ ಉದ್ದದಲ್ಲಿದ್ದರೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ವ್ಯತ್ಯಾಸಗಳೇನಿದೆ ಅದು ಸರಿಯಹುದು ಕಾರ್ಯದಲ್ಲಿ, ಒಂದು ಕಾರ್ಯ ಕೆಲಸವನ್ನು ನಿರ್ವಹಣೆಯಲ್ಲಿ ಇದು ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಕರಧರ್ಮಕ್ಕೆ ಉಚಿತ ಈ ಹೆಚ್ಚು ಕಡಿಮೆಗಳು. ಅಂತೆಯೇ ಜೀವನದಲ್ಲೂ ಕೂಡ ಅನೇಕ ವ್ಯತ್ಯಾಸಗಳನ್ನು, ತಾರತಮ್ಯಗಳನ್ನು ನಾವು ನೋಡ್ತೇವೆ. ಆ ಎಲ್ಲ ವ್ಯತ್ಯಾಸಗಳು ಕೂಡ ಒಂದು ಜೀವನದ ಪ್ರಗತಿಗೆ, ಮಾರ್ಗದರ್ಶನಕ್ಕೆ, ಬೆಳವಣಿಗೆಗೆ ಅಗತ್ಯವಾಗಿರುವಂಥದ್ದು ಅನ್ನೋ ಅಭಿಪ್ರಾಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆಯದರಿನ್ ಆ ಮನಸ್ಸಿನೇಳಿಗೆಗೆ, ಮನುಜನೇಳಿಗೆಯದರಿನ್ ಆ ಮನಸ್ಸಿನೇಳಿಗೆಗೆ, ಕೊನೆಯಲ್ಲಿ ಚಿಂತಿಸಲೋ ಮಂಕುತಿಮ್ಮ. ಮನಸ್ಸು ಬೆಳೆದ ಹಾಗೆಲ್ಲ ಹಸಿವು ಬೆಳೀತಾ ಹೋಗುತ್ತೆ. ತಣಿಸಲು ಅದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ. ಆ ಹಸಿವನ್ನು, ಮನಸ್ಸಿನ ಹಸಿವನ್ನು ತಣಿಸ್ಲಿಕ್ಕೆ ಬಗೆ ಬಗೆಯ ಯುಕ್ತಿಯನ್ನು ಪ್ರಯತ್ನ ಮಾಡ್ತಾನೆ ಮನುಷ್ಯ. ಮನುಜನ ಏಳಿಗೆ ಅದರಿನ್, ಇದರಿಂದಾನೇ ಮನುಷ್ಯನ ಏಳಿಗೆ ಸಾಧ್ಯ. ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ. ಈ ಮನಸ್ಸು ಏಳಿಗೆ ಆಗಬೇಕಾದ್ರೆ ಕೊನೆಯಲ್ಲಿದೆ. ಹಸಿವು ಬೆಳೀತಾ ಹೋಗ್ತಾ ಇರುತ್ತೆ, ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು. ಅದಕ್ಕಾಗಿ, ಇದಕ್ಕಾಗಿ, ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಉದಿಯುತಿಹುದ ಆವಗಂ ಮಂಕುತಿಮ್ಮ. ಈ ಹಸಿವನದು ಬರೀ ಹೊಟ್ಟೆಯ ಹಸಿವಾಗಿದ್ದರೆ ಪರವಾಗಿಲ್ಲ, ಏನೋ ಸ್ವಲ್ಪ ಹೊಟ್ಟೆಗೆ ಹಾಕ್ಬಿಟ್ಟು ಸಮಾಧಾನ ಮಾಡ್ಬೋದಾಗಿತ್ತು. ಆದರೆ ಮನಸ್ಸಿನ ಹಸಿವು ಕೂಡ ಹೆಚ್ಚಾಗಿದ್ದು ಅದು ಅದಕ್ಕಾಗಿ, ಇದಕ್ಕಾಗಿ, ಮತ್ತೊಂದಕ್ಕಾಗಿ ವೈವಿಧ್ಯಮಯವಾಗಿರ್ತಕ್ಕಂಥ ಆಸೆಗಳನ್ನು ಬೆಳೆಸ್ಕೊಳ್ತಾ ಇರ್ತೇವೆ. ಆದ್ದರಿಂದ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ಇದಕ್ಕೆ ಕೊನೆಯೂದೇ ಇಲ್ಲ. ಇದರ ಬಗ್ಗೆ ಚಿಂತನೆ ಮಾಡಿ. ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ, ತನುವನ್ ಉಗ್ರ ವ್ರತಗಳಿಂದೆ ದಂಡಿಸಲೇಂ. ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ, ತನುವನ್ ಉಗ್ರ ವ್ರತಗಳಿಂದೆ ದಂಡಿಸಲೇಂ. ಬಿನದಗಳ ನರಸಿ ನೀನ್ ಊರೊಳ್ ಅಲೆದೊಡೇಂ, ಬಿನದಗಳ ನರಸಿ ನೀನ್ ಊರೋರೊಳ್ ಅಲೆದೊಡೇಂ. ಮನವ ತೊರೆದಿರಲಹುದೇ ಮಂಕುತಿಮ್ಮ. ಮನೆಯ ತೊರೆದು ಓಡಲೇಂ ವನಗುಹೆಯ ಸಾರಲೇಂ. ಈಗ ಮನೆಯಲ್ಲಿ ತುಂಬ ತೊಂದರೆ ಇದೆಯಪ್ಪ,
ನಾನಿದನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಸಂಸಾರ ತಾಪತ್ರಯವನ್ನು ಅಂತ ಹೇಳಿ ಮನೆ ಬಿಟ್ಟು ಓಡೋದ್ರೆ ಹೋಗಿ ಕಾಡಿನಲ್ಲಿ ಗುಹೆಯನ್ನು ಸೇರಿಕೊಂಡ್ರೆ ದೇಹವನ್ನು ಉಗ್ರ ವ್ರತಗಳಿಂದ ದಂಡಿಸಿದರೆ ಜೊತೆಗೆ ಪ್ರಾರ್ಥನೆಯನ್ನು ಅನುಸರಿಸಿ ನೀನು ಊರೂರೆಲ್ಲ ಅಲದಾಡಿದರೂ ಕೂಡ ಮನಸ್ಸನ್ನು ತೊರೆಯದೇ ಇದ್ದರೆ ಈ ಒಂದು ಜಂಜಡದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಬಹಳ ಮುಖ್ಯವಾಗಿರುವಂಥದ್ದು. ನಾವೆಲ್ಲ ಕಾರ್ಯಗಳು ಕೂಡ ನಮ್ಮ ಪ್ರೀತಿ ವಿಶ್ವಾಸಗಳು ಜಗತ್ತಿನ ನೋಡ್ತಕ್ಕಂಥ ದೃಷ್ಟಿ ಇದೆಲ್ಲವೂ ಕೂಡ ಮನಸ್ಸನ್ನು ಅವಲಂಬಿಸಿದೆ. ಯಾವಾಗ ಮನಸ್ಸನ್ನು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯ ಇಲ್ಲ, ಮನೆಯನ್ನು ಬಿಟ್ಟು ಹೋದರೂ ಅಷ್ಟೇ, ಹೋಗಿ ಗುಹೆ ಸೇರಿಕೊಂಡ್ರೂ ಅಷ್ಟೇ, ಏನು ಮಾಡಿದರೂ ಕೂಡ ಮನಸ್ಸಿನ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಹದಗೊಳಿಸೋದು ಬಹಳ ಮುಖ್ಯವಾದದ್ದು. ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ ಮುಂದಿನ್ನು ಜನಿಸಲಿಹ. ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ ಮುಂದಿನ್ನು ಜನಿಸಲಿಹ. ನಿನ್ನ ಮಗ ಮೊಮ್ಮ ಮರಿ ಮೊಮ್ಮರುಳು ಜೀವಿಪರ್. ನಿನ್ನ ಮಗ ಮೊಮ್ಮ ಮರಿ ಮೊಮ್ಮರುಳು ಜೀವಿಪರ್. ಅನ್ವಯ ಚಿರಂಜೀವಿ ಮಂಗುತಿಮ್ಮ. ನಿನ್ನ ಅಜ್ಜ ಮುತ್ತಜ್ಜ ಮೂಲಜ್ಜ ಎಲ್ಲರೂ ನಿನ್ನೊಳು ಅವತರಿಸಿ ಮುಂದೆ ಇನ್ನೂ ಜನಿಸಲಿಹ. ನಿನ್ನ ಮಗ ಮೊಮ್ಮಗ ಮರಿಮಗ ಇವರುಳು ಜೀವಿಪರ್. ಅನ್ವಯ ಚಿರಂಜೀವಿ ಮಂಗುತಿಮ್ಮ. ನಾವು ಅನ್ಕೋತೀವಿ ನಾವು ಎಲ್ಲವನ್ನು ಬಿಟ್ಟು ಹೊರಟಿದ್ದೇವೆ, ನಾವು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಇದೆಲ್ಲ ಯಾಕೆ ಬೇಕು, ನಾನು ನಮ್ಮ ಸಂಸಾರ ನನ್ನ ಮುಂದಿನ ಭವಿಷ್ಯತ್ ನೋಡಿಕೊಂಡ್ರೆ ಸಾಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಎಷ್ಟು ಪರಂಪರೆಯನ್ನು ಬಿಟ್ಟು ಹೋಗ್ತೀವಿ ಅಂತಂದರೂ ಕೂಡ ಆ ಒಂದು ಜೀವದ ಕೊಂಡಿಯನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರೋ ಹುಡುಗ ಹೇಳ್ತಾ ಇದ್ದ, ನಾನು ನಮ್ಮಪ್ಪನ ಕೇರ್ ಮಾಡೋದಿಲ್ಲ, ನಮ್ಮ ಅಜ್ಜ ಅದೆಲ್ಲಿದಾರೋ ಗೊತ್ತಿಲ್ಲ, ನಂಗೆ ಬೇಕಾಗಿಲ್ಲ ಅಂತ ಮಾತಾಡ್ತಾ ಇದ್ದ. ಅದಕ್ಕೆ ಭಕ್ತವ್ರು ಹೇಳಿದರು, ನೋಡಯ್ಯ ನಿನ್ನ ಮೂಗು ನೋಡಿದರೆ ನಿಮ್ಮ ಅಜ್ಜಂತರನೇ ಇದೆಯಲ್ಲ ಅಂದ್ಬಿಟ್ರು, ಕಣ್ಣು ನೋಡಿದರೆ ನಿಮ್ಮ ಅಜ್ಜಿ ನೆನಪಾಗತ್ತೆ ಅಂದರು. ಅಲ್ಲಿಗೆ ಅವನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಏನೆಲ್ಲ ಮಾಡಿದರೂ ಕೂಡ ಈ ಒಂದು ಪರಂಪರೆ ಏನಿದೆ, ಹಿರಿಯರ ಪರಂಪರೆ ನಮ್ಮಲ್ಲಿ ಒಂದಲ್ಲ ಒಂದು ಬಗೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಐಕ್ಯವಾಗಿರುತ್ತೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಪರಂಪರೆ ಏನಿದೆ, ಅನ್ವಯ ಚಿರಂಜೀವಿ ಮಂಕುತಿಮ್ಮ, ಒಟ್ಟಿನಲ್ಲಿ ಮನುಜ ಸಂತಾನ ಏನಿದೆ ಇದು ಅನ್ವಯವಾಗಿ ಒಂದರಿಂದ ಒಂದಕ್ಕೆ ಬರೋ ಹಾಗೆ ಚಿರಕಾಲ ಇರುವಂತಹದ್ದು ಅನ್ವಯ ಚಿರಂಜೀವಿ. ನೆಲ ಒಂದೇ ಹೊಲ ಗದ್ದೆ ತೋಟ ಮರಳೆರೆ ಬೇರೆ, ಜಲ ಒಂದೇ ಸಿಹಿ ಉಪ್ಪು ಜವು ಗೂಟೆ ಬೇರೆ. ನೆಲ ಒಂದೇ ಹೊಲ ಗದ್ದೆ ತೋಟ ಮರಳೆರೆ ಬೇರೆ, ಜಲ ಒಂದೇ ಸಿಹಿ ಉಪ್ಪು ಜವು ಗೂಟೆ ಬೇರೆ. ಕುಲ ಒಂದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ, ಕುಲ ಒಂದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ. ಹಲವೊಂದು ಸಾಜ ಮಂಗುತಿಮ್ಮ. ನೆಲ ಒಂದೇ ಹೊಲ ಗದ್ದೆ ತೋಟ ಮರಳು ಎರೆ ಬೇರೆ, ಜಲ ಒಂದೇ ಸಿಹಿ ಉಪ್ಪು ಜವುಗು ಊಟೆ ಬೇರೆ, ಕುಲ ಒಂದೇ ಅದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ, ಹಲವೊಂದು ಸಾಜ ಮಂಗುತಿಮ್ಮ. ಅಂದರೆ ಎಲ್ಲ ಬೇರೆ ಬೇರೆಯಾಗಿರಿ, ವೈವಿಧ್ಯಮಯವಾಗಿ ಕಾಣ್ತಾ ಇದೆ. ಆ ವೈವಿಧ್ಯದಲ್ಲಿ ಏಕತೆಯನ್ನು ನಾವು ಕಾಣಬೇಕು. ಎಲ್ಲ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೇವೆ ಇಲ್ಲಿ ನೆಲ ಇದೆ ಅಂತ, ಬರೀ ನೆಲ ಅಂದರೆ ಸಾಧ್ಯವೇ? ನೆಲದಲ್ಲಿ ಹೊಲ ಬೇರೆ, ಗದ್ದೆ ಬೇರೆ, ತೋಟ ಬೇರೆ, ಮರಳಿರುವಂಥ ಜಾಗವೇ ಬೇರೆ. ಹಾಗೆ ನೀರು ಎಲ್ಲ ಒಂದೇ. ಅದು ಬಹುಶಃ ನಮ್ಮ ರಸಾಯನ ಶಾಸ್ತ್ರದ ವಿಜ್ಞಾನ ಮೂಲಕ ಹೇಳಿದರೆ ಎರಡು ಹೈಡ್ರೋಜನ್ ಆಟಮ್ ಮತ್ತು ಆಕ್ಸಿಜನ್ ಸೇರಿಕೊಂಡು ನೀರಾಗಿದೆ ಅಂತ ಹೇಳಿಬಿಡ್ತೀವಿ. ಆದರೆ ನೀರು ಒಂದೇ ಅಲ್ಲ. ನೀರಿನಲ್ಲಿ ಸಿಹಿಯಾದ ನೀರಿದೆ, ಉಪ್ಪು ನೀರಿದೆ, ಜವುಗಾದ ನೀರಿದೆ, ಊಟೆ ನೀರಿರ್ತಕ್ಕಂಥದ್ದುಂಟು. ಹೀಗೆ ನೀರಿನಲ್ಲಿ ವೈವಿಧ್ಯತೆ ಇದೆ, ನೆಲದಲ್ಲಿ ವೈವಿಧ್ಯತೆ ಇದೆ, ಅಷ್ಟೇ ಅಲ್ಲ ಕುಲದಲ್ಲೂ ವೈವಿಧ್ಯತೆ ಇದೆ. ಕುಲವೊಂದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ. ಒಂದೇ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಸೋದರರಲ್ಲಿರ್ತಕ್ಕಂಥ ಗುಣ ಸ್ವಭಾವ ರೀತಿ ನೀತಿ ಇದೆಲ್ಲವೂ ಕೂಡ ಬೇರೆಯಾಗಿದೆ. ಈ ಬೇರೆ ಇರುವಂಥದ್ದೇ ಸಹಜವಾದದ್ದು, ಇದು ವಿಚಿತ್ರವಲ್ಲ. ಹಲವು ಒಂದೂ ಸಹಜ ಮಂಗೋತಿಮ್ಮ. ಹಲವು ರೀತಿಯಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಸಹ ಆಂತರಿಕವಾಗಿ ಒಂದೇ ಆಗಿರತಕ್ಕಂಥದ್ದು ಇದು ಸಹಜವಾದ ಗುಣ. ಆದ್ದರಿಂದ ಬೇರೆ ಬೇರೆಯ ರೀತಿಗಳನ್ನು, ಬೇರೆ ಬೇರೆ ರೂಪಗಳನ್ನು, ಬೇರೆ ಬೇರೆ ಗುಣಗಳನ್ನು ಅದು ಸಹಜವಾಗಿದೆ, ಅದನ್ನು ತ್ಯಾಜ್ಯ ಅತ್ತಕ್ಕಂಥದ್ದಲ್ಲ ಅನ್ನು ಒಂದು ವಿಶೇಷವಾದ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ತರುಜಾತಿ ಖಗಜಾತಿ ಮೃಗಜಾತಿ ನೂರು ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ. ತರುಜಾತಿ ಖಗಜಾತಿ ಮೃಗಜಾತಿ ನೂರು ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ. ನರರೊಳು ಓರೋರ್ವನಂ ತಾನೊಂದು ಬೇರೆ ಜಗ, ನರರೊಳು ಓರೋರ್ವನಂ ತಾನೊಂದು ಬೇರೆ ಜಗ, ಬೆರಗೆ ಸಾಮ್ಯ ಸಾಮ್ಯ ಮಂಗುತಿಮ್ಮ.
ತರು ಜಾತಿ, ಖಗಜಾತಿ, ಮೃಗಜಾತಿ ನೂರು, ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ. ನರರೊಳು ಓರೋರ್ವನಂ ತಾನೊಂದು ಬೇರೆ, ಜಗ ಬೆರಕೆ ಸಾಮ್ಯ ಸಾಮ್ಯ ಮಂಕುತಿಮ್ಮ. ಹಿಂದೆ ಹೇಳಿದ ಪದ್ಯದ ಅರ್ಥವನ್ನೇ ಮುಂದುವರೆಸಿ ಹೇಳಿದ್ದಾರೆ. ತರು ಜಾತಿ ಗಿಡಗಳು, ಖಗ ಆಕಾಶದಲ್ಲಿ ಗಮಿಸ್ತಕ್ಕಂಥ ಪಕ್ಷಿಗಳು ಅವುಗಳ ಜಾತಿ, ಮೃಗ ನೆಲದಲ್ಲಿ ಸಂಚರಿಸ್ತಕ್ಕಂಥ ಚತುಸ್ಪಾದಿಗಳಾದಿಯಾಗಿ ಇರ್ತಕ್ಕಂಥ ಬೇರೆ ಬೇರೆ ಮೃಗಗಳು ಅವುಗಳ ಜಾತಿ, ಇದೆಲ್ಲ ನೂರಾರು. ಹಾಗೆ ನರಜಾತಿನಲ್ಲೂ ಕೂಡ ನೂರಾರು, ಮಿಕ್ಕ ಜಾತಿಗಳಿಂದ ಬೇರೆ. ಈ ಇರ್ತಕ್ಕಂಥ ಜನಗಳಲ್ಲೂ ಕೂಡ ಓರೋರ್ವನು ತಾನೊಂದು ಬೇರೆ, ಒಬ್ಬರ ಇದ್ದ ಹಾಗೆ ಮತ್ತೊಬ್ಬ ಇಲ್ಲ. ಈ ಭಗವಂತ ಸೃಷ್ಟಿನಲ್ಲಿ ನಮಗನ್ಸುತ್ತೆ ಏನೇ ಎಲ್ಲ ಒಂದೇ ಥರ ಇದ್ದಾರೆ ಅಂತ ಹುಡುಕೋ ಪ್ರಯತ್ನ ಪಟ್ಟರೆ ಇಲ್ಲ ಏನೋ ಒಂದು ವ್ಯತ್ಯಾಸ ಇರುತ್ತೆ, ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಪರಂಪರೆಯಿಂದ ಸಹಜ ಗುಣಗಳಿಂದ ವ್ಯತ್ಯಾಸ ಇರ್ತಾನೆ. ಅವಳಿ ಜವಳಿ ಮಕ್ಕಳು ಅಂತಂದ್ರೂ ಕೂಡ ಅವರಿಬ್ಬರು ವ್ಯತ್ಯಾಸ ಇರುತ್ತೆ. ನೋಡೋಕ್ಕೆ ದೈಹಿಕವಾಗಿರ್ತಕ್ಕಂಥ ಏಕರೂಪತೆ ಇದ್ದರೂ ಕೂಡ ಮಾನಸಿಕವಾಗಿ ಒಬ್ಬರಿದ್ದಾಗ ಒಬ್ಬರು ಇರೋದಿಲ್ಲ. ಹೀಗೆ ಸೃಷ್ಟಿಯಲ್ಲಿ ಬೆರಕೆ ಸಾಮ್ಯ ಸಾಮ್ಯ ಮಂಗೋತಿಮ್ಮ. ಹೊಳಪು ಹೊಳಪಿನ ನಡುವೆ ಬಿಡುವ ನಿತು ರತ್ನದಲ್ಲಿ, ಬೆಳಕು ಬೆಳಕಿನ ನಡುವೆ ಅನಿತನಿದು ನೆರಳು. ಹೊಳಪು ಹೊಳಪಿನ ನಡುವೆ ಬಿಡುವಿ ನಿತು ರತ್ನದಲ್ಲಿ, ಬೆಳಕು ಬೆಳಕಿನ ನಡುವೆ ಅನಿತನಿದು ನೆರಳು. ಬೆಳಸು ಬೆಳಸಿನ ಸಾಲು ನಡುವೆ ಬರಿ ಗದ್ದೆಯಲಿ, ಬೆಳಸು ಬೆಳಸಿನ ಸಾಲು ನಡುವೆ ಬರಿ ಗದ್ದೆಯಲಿ, ಉಳಿವಿಗಳಿವಿನ ನೆರೆಯು ಮಂಕುತಿಮ್ಮ. ಹೊಳಪು ಹೊಳಪಿನ ನಡುವೆ ಬಿಡುವಿನಿತು ರತ್ನದಲ್ಲಿ, ಒಂದು ರತ್ನ ಖಚಿತವಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಒಂದು ರತ್ನ ಅಥವಾ ಡೈಮಂಡ್ ವಜ್ರವನ್ನು ನೋಡಿದರೆ ಅದರಲ್ಲಿ ಹೊಳಪು ಹೊಳಪಿನ ನಡುವೆ ಬಿಡುವು ಇನಿತು ರತ್ನದಲ್ಲಿ ಅಂತ ಬೆಳಕಿನ ಕಿರಣಗಳು ಹೊರಸೂಸ್ತಾ ಇರುತ್ತೆ. ಅದರ ಒಂದು ಬೆಳಕಿನ ಕಿರಣದ ಪುಂಜಕ್ಕೂ ಮತ್ತೊಂದಕ್ಕೂ ಮಧ್ಯ ಒಂದು ತಡೆ ಇರುತ್ತೆ, ಅವಕಾಶ ಇರುತ್ತೆ. ಬೆಳಕು ಬೆಳಕಿನ ನಡುವೆ ಅನಿತನಿತು ನರಳು, ಈ ಹೊಳಪಿನ ಮಧ್ಯೆ ಸ್ವಲ್ಪ ಬಿಡುವಿರುತ್ತೆ, ಹಾಗೆ ಬೆಳಕಿನ ಮಧ್ಯೆ ಸ್ವಲ್ಪ ಸ್ವಲ್ಪ ನೆರಳಿರುತ್ತೆ. ಬೆಳಸು ಬೆಳಸಿನ ಸಾಲು ನಡುವೆ ಬದ ಗದ್ದೆಯಲ್ಲಿ, ಗದ್ದೆನಲ್ಲಿ ಹುಲುಸು ಹುಲುಸಾಗಿ ಬೆಳೆದಿರ್ತಕ್ಕಂಥ ಬೆಳೆ ಇರುತ್ತೆ, ಆದರೆ ಸಂಪೂರ್ಣವಾಗಿ ಎಲ್ಲ ಕಡೆಯೂ ಕೂಡ ಗದ್ದೆನಲ್ಲೆಲ್ಲ ನಾವು ಭತ್ತ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಭತ್ತ ಕೊಯ್ಕೊಂಡು ಬರಲಿಕ್ಕೆ ಮಧ್ಯೆ ಒಂದು ಬದ ಇರಲೇಬೇಕು, ಒಂದು ಗದ್ದೆಯ ಭಾಗ ಇದ್ದರೆ ಅದರ ಮಧ್ಯದಲ್ಲಿ ಬದ ಇರುತ್ತೆ, ಆ ಬದ ಅಂದಮೇಲೆ ನಡ್ಕೊಂಡು ಹೋಗ್ತೇವೆ, ಕೊಯ್ಲು ಮಾಡ್ಕೊಂಡು ಬರ್ತೇವೆ. ಅದಕ್ಕೆ ಹೇಳ್ತೇವೆ ಬೆಳಸು ಬೆಳಸಿನ ಸಾಲು ನಡುವೆ ಬದಿ ಗದ್ದೆಯಲ್ಲಿ, ಉಳಿವಿಗೆ ಅಳಿವಿನ ನೆರೆಯು ಮಂಕುತಿಮ್ಮ. ಇಲ್ಲಿ ಏನು ಹೊಳಪು ಕಾಣಿಸ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ, ಬೆಳೆ ಬೆಳೆದಿದೆ, ಇದನ್ನೆಲ್ಲ ಉಳಿವು ಅಂತ ಅಂದ್ಕೊಂಡ್ರೆ ಅದ್ರ ನಡುವೆ ಇರ್ತಕ್ಕಂಥ ಒಂದು ನೆರಳು ಬದ ಇವೆಲ್ಲವೂ ಕೂಡ ಅಳಿವಿಗೆ ಸಂಕೇತ. ಆದರೆ ಉಳಿವು ಇರಬೇಕಾದ್ರೆ ಅಳಿವು ಅಲ್ಲಿರಲೇಬೇಕು, ಅಳಿವು ಇರಬೇಕಾದ್ರೆ ಉಳಿವು ಇರಲೇಬೇಕು. ಮತ್ತೊಂದು ಕಡೆ ಹೇಳ್ತಾರೆ, ಎಲ್ಲೋ ಕಡೆ ದ್ವೀಪ ಒಂದು ಕಡೆ ಕಾಣಿಸ್ತಾ ಇದ್ರೆ ಮತ್ತೊಂದು ಕಡೆ ನೀರಿರುತ್ತೆ, ಆ ನೀರಿದ ಕಡೆ ದ್ವೀಪ ಇರುತ್ತೆ, ದ್ವೀಪ ಇದ್ದ ಕಡೆ ನೀರಿರುತ್ತೆ. ಹೀಗೆ ಮೇಲು ಕೆಳಗಾಗ್ತಕ್ಕಂಥದ್ದು, ಮಧ್ಯದಲ್ಲಿ ಈ ಒಂದು ಶೂನ್ಯ ಇರ್ತಕ್ಕಂಥದ್ದು, ವ್ಯತ್ಯಾಸ ಇರ್ತಕ್ಕಂಥದ್ದು ಸಹಜವಾಗಿದೆ ಅನ್ನೋದು ಈ ಪದ್ಯದ ಅರ್ಥ. ಇರುವನ್ನ ಮೀ ಬಾಳು ದಿಟವದರ ವಿವರಣೆಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ. ಇರುವನ್ನ ಮೀ ಬಾಳು ದಿಟವದರ ವಿವರಣೆಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ. ಪಿರಿದಾಗಿಸಲು ನಿಂತು ಯುಕ್ತಿಯಿಂ ದುಡಿಯುವುದೇ, ಪಿರಿದಾಗಿಸಲು ನಿಂತು ಯುಕ್ತಿಯಿಂ ದುಡಿಯುವುದೇ ಪುರುಷಾರ್ಥ ಸಾಧನೆಯು ಮಂಗುತಿಮ್ಮ. ಇರುವನ್ನಂ ಈ ಬಾಳು ದಿಟ, ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ, ನಾವು ಅದರ ಸಿರಿಯ. ಪಿರಿದಾಗಿಸಲು ನಿಂತು ಯುಕ್ತಿಯಿಂ ದುಡಿಯುವುದೇ ಪುರುಷಾರ್ಥ ಸಾಧನೆಯು ಮಂಕುತಿಮ್ಮ. ಈ ಜಗತ್ತು ಇರುವನ್ನಗಂ ಈ ಬಾಳು ಅಷ್ಟೆ, ಏನಾವೇನು ಶಾಶ್ವತವಲ್ಲ, ಇವತ್ತಿದ್ದು ನಾಳೆ ಹೋಗೋರು, ಅದು ನಿಜ ದಿಟ. ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ, ನಾವು ಅದರ ಸಿರಿಯ ಪಿರಿದಾಗಿಸಲು ಅಂದರೆ ಈ ಬಾಳಿನ ಸಿರಿಯನ್ನು ಪಿರಿದಾಗಿಸಲು ಹೆಚ್ಚಿಸಲು ನಿಂತು ಯುಕ್ತಿಯಿಂ ದುಡಿಯುವುದೇ, ಬಾಳಿನ ಸಮಾಜದ ಇಡೀ ನಮ್ಮ ರಾಜ್ಯದ ವ್ಯವಸ್ಥೆಯ ಒಂದು ಸಂಪತ್ತನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಅದನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ದುಡಿತಕ್ಕಂಥದ್ದೇನಿದೆ ಅದು ಪುರುಷಾರ್ಥ ಸಾಧನೆ. ತಿಂಗಳಾರರ ದುಡಿತ ಚಂಗುಲಾಬಿಯ ಬೆಳೆತ, ಕಂಗೊಳಿಪುದು ಅದರ ಸಿರಿ ಅರಗಳಿಗೆಯರರೊಳ್. ತಿಂಗಳಾರರ ದುಡಿತ ಚಂಗುಲಾಬಿಯ ಬೆಳೆತ, ಕಂಗೊಳಿಪುದು ಅದರ ಸಿರಿಯರೆಗಳಿಗೆಯಲರೊಳ್.
ಪೊಂಗುವ ಆನಂದ ಅವನ್ ಅನುಭವಿಸಿದವನ್ ಅಜನ ಪೊಂಗುವ ಆನಂದ ಅನುಭವಿಸಿದವನ್ ಅಜನ ಹಂಗಿಪನೆ ಕೃಪಣತೆಗೆ ಮಂಗುತಿಮ್ಮ. ತಿಂಗಳಾರರ ದುಡಿತ ಚಂಗುಲಾಬಿಯ ಬೆಳೆತ ಕಂಗೊಳಿಪುದು ಅದರ ಸಿರಿ ಅರೆಗಳಿಗೆ ಎಲರೊಳ್ ಪೊಂಗುವ ಆನಂದ ಅವನ್ ಅನುಭವಿಸಿದವನ್ ಅಜನ ಹಂಗಿಪನೆ ಕೃಪಣತೆಗೆ ಮಂಗುತಿಮ್ಮ. ತಿಂಗಳಾರರ ದುಡಿತ ಚಂಗುಲಾಬಿಯ ಬೆಳೆತ ಚೆಂದಾಗಿರ್ತಕ್ಕಂಥ ಒಂದು ಗುಲಾಬಿಯನ್ನು ಬೆಳೀಲಿಕ್ಕೆ ಆರು ತಿಂಗಳು ಸುಮಾರು ಸಮಯ ಅದನ್ನು ದುಡಿತೇವೆ ಕಷ್ಟಪಡ್ತೇವೆ. ಅಷ್ಟಾಗಿ ಆ ಹೂವು ಮೊಗ್ಗಾಗಿ ಹೂವಾಗಿ ಅರಳಿ ಸುಂದರವಾದ ವಾಸನೆಯಿಂದ ಅದು ನಗನಗ್ತಾ ಇದ್ದಾಗ ಕಂಗೊಳಿಪುದು ಅದರ ಸಿರಿ ಅರೆಗಳಿಗೆ ಎಲರೊಳ್ ಗಾಳಿ ಬೀಸಿದಾಗ ಒಂದು ಅರೆಗಳಿಗೆ ತನ್ನ ಸೌಂದರ್ಯವನ್ನು ತೋರಿಸಿ ಸಂತೋಷವಾಗಿರುತ್ತೆ ಕಂಗೊಳಿಸುತ್ತೆ. ಅದನ್ನೇ ನಾವು ಸಂತೋಷ ಪಡಬೇಕು. ಇಷ್ಟೇ ಆಯ್ತಲ್ಲ, ಇಷ್ಟು ಕಷ್ಟಪಟ್ಟರೂ ಕೂಡ ನನಗೆ ಸಿಕ್ಕಂತಹ ಒಂದು ಸೌಖ್ಯ ಕೆಲವು ಗಳಿಗೆ ಮಾತ್ರ ಅನುಕೂಲದಲ್ಲೇ ಪೊಂಗುವ ಆನಂದ ಅವನನುಭವಿಸಿದವನ್ ಅಜನ ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ. ಆ ಬ್ರಹ್ಮನನ್ನ ಏನೆಯ ಇಷ್ಟು ಬೇಗ ಇದರ ಸೌಖ್ಯವನ್ನು ತಗೊಂಬಿಟ್ಟಿಯಲ್ಲ ಅಂತ ಹೇಳ್ದಲೇ ಕೃಪಣನಾಗಿದ್ದಾನೆ ಭಗವಂತ ದೇವರು ಅನ್ನೋ ಭಾವನೆ ಇಲ್ದಲೇ ಆ ಅರೆಗಳಿಗಾದರೂ ಕೂಡ ಸಂತೋಷ ಅನುಭವಿಸಿದನಲ್ಲ, ಅದಕ್ಕಾಗಿ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು. ಹಾಸ್ಯಗಾರನೊಬ್ಬಮ್ಮ ವಿಕಟ ಪರಿಹಾಸವದು ಹಾಸ್ಯ ಗಂಭೀರ ಬೆರಲಿಂದ ಚಗಳಗುಳಿ. ಹಾಸ್ಯಗಾರನೊಬ್ಬಮ್ಮ ವಿಕಟ ಪರಿಹಾಸವದು ಹಾಸ್ಯ ಗಂಭೀರ ಬೆರಲಿಂದ ಚಗಳಗುಳಿ. ವಿಶ್ವಾಸದುಪಚಾರ ಉಣಿಸೆ ಮೆಣಸಾಹಾರ ವಿಶ್ವಾಸದುಪಚಾರ ಉಣಿಸೆ ಮೆಣಸಾಹಾರ ವಿಶ್ವ ಪಾಲನೆ ಇಂತು ಮಂಗುತಿಮ್ಮ. ಹಾಸ್ಯಗಾರನೊಬ್ಬಮ್ಮ ವಿಕಟ ಪರಿಹಾಸವದು. ಬ್ರಹ್ಮ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಒಬ್ಬ ಹಾಸ್ಯಗಾರ ಅಂತ ಅವನು ವಿಕಟ ಪರಿಹಾಸ ಮಾಡ್ತಾ ಇರ್ತಾನೆ. ನೋಡಿದರೆ ಅವನ ಹಾಸ್ಯ ಗಂಭೀರ, ಮುಖ ಗಂಭೀರವಾಗಿದೆ. ಬೆರಲಿಂದ ಚಕಳಗುಳಿ, ಆ ಕಡೆ ಪಕ್ಕದಲ್ಲಿ ಬೆರಳಿಂದ ಚಕಳಗುಳಿ ಕೊಡ್ತಾ ಇದ್ದಾನೆ, ಮುಖ ಮಾತ್ರ ಗಂಭೀರವಾಗಿದೆ. ಇವನು ಹೇಗಿದೆ ಇದು ಅಂದರೆ ವಿಶ್ವಾಸದ ಉಪಚಾರ ಹುಣಿಸೆ ಮೆಣಸಾಹಾರ. ಸ್ವಾಮಿ ಚೆನ್ನಾಗಿ ಊಟ ಮಾಡಿ, ಪರವಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ ಅನ್ನೋದು. ಏನು ಬಡಿಸ್ತಾ ಇದ್ದಾರೆ ಅಂದರೆ ಹುಣಸೆ ಸಾರು ಮೆಣಸಿನ ಸಾರು, ಹುಣಸೆ ಸಾರು ಮೆಣಸಿನ ಸಾರು ಉಪಚಾರ ಬೇಕೇ, ಅದು ಪಥ್ಯ ಥರ ಊಟ ಮಾಡೋದು. ಆಗಿರುವಾಗ ಇವರು ಉಪಚಾರ ಮಾಡ್ತಾ ಇದ್ದಾರೆ, ತಿನ್ನಯ್ಯ ತಿನ್ನು ಪರವಾಗಿಲ್ಲ ಅಂತ. ಹಾಗೆ ಈ ಬೊಮ್ಮನೂ ಅಷ್ಟೇ, ಕಷ್ಟವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ, ಅನುಭವಿಸು ಅನುಭವಿಸು ಪರವಾಗಿಲ್ಲ ಅಂತಾನೆ. ಹೀಗೆ ಈ ವಿಶ್ವಪಾಲನೆಯನ್ನು ಬ್ರಹ್ಮ ಒಂದು ಹಾಸ್ಯಗಾರನ ರೂಪದಲ್ಲಿ ವಿಘಟ ಪರಿಹಾಸ ಮಾಡ್ತಾ ನಡೆಸ್ತಾ ಇದ್ದಾನೆ. ವಿಶ್ವಾಸದ ಉಪಚಾರ ಬಡಿಸ್ತಾ ಇರುವುದು ಹುಣಸೆ ಮೆಣಸಾಹಾರ, ಹುಣಸೆ ಮೆಣಸಿನ ಸಾರು. ಅದನ್ನೇ ನಾವು ಸಂತೋಷವಾಗಿ ರುಚಿ ಇದೆ ಸಂತೋಷವಾಗಿದೆ ಅಂಥೇಳಿ ನಾವು ಅನುಭವಿಸಬೇಕು. ತೋಯಿಸುತ ಬೇಯಿಸುತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ ಕರಿಯುತ್ತ ಹುರಿಯುತ್ತ ಸುಡುತ್ತ. ತೋಯಿಸುತ ಬೇಯಿಸುತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ ಕರಿಯುತ್ತ ಹುರಿಯುತ್ತ ಸುಡುತ್ತ. ಈ ಅವನಿಯೊಲೆಯೊಳ್ ಎಮ್ಮಯ ಬಾಳ ನಟ್ಟು ವಿಧಿ, ಈ ಅವನಿಯೊಲೆಯೊಳ್ ಎಮ್ಮಯ ಬಾಳ ನಟ್ಟು ವಿಧಿ ಬಾಯ ಚಪ್ಪರಿಸುವನು ಮಂಗುತಿಮ್ಮ. ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ನಮ್ಮೆಲ್ಲ ಅಡುಗೆ ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಡುಗೆ ಮನೆಯಲ್ಲಿ ಒಂದು ಪಾಕವನ್ನು ಸಿದ್ಧ ಮಾಡಬೇಕಾದ್ರೆ ಹೀಗೆಲ್ಲ ಮಾಡಬೇಕಾಗತ್ತೆ. ತೋಯಿಸುತ್ತ ತೋಯಿಸಬೇಕು, ಬೇಯಿಸಬೇಕು, ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಹೀಗೆಲ್ಲ ಮಾಡಿ ಭೋಜ್ಯವನ್ನು ತಯಾರು ಮಾಡ್ತಾ ಇದ್ದಾನೆ. ಎಲ್ಲಿ? ಈ ಅವನಿಯೊಲೆಯೊಳ್, ಈ ಭೂಮಿ ಅಂತಕ್ಕಂಥ ಒಲೆಯಲ್ಲಿ
ಯಾರನ್ನ ಪಾತ್ರೆಗಳಿಗೆ ಹಾಕಿದ್ದೇನೆ ಅಂದರೆ ಎಮ್ಮಯ್ಯ ಬಾಳ ನಟ್ಟು, ನಮ್ಮ ಬಾಳನ್ನು ಅದರೊಳಗೆ ಹಾಕಿಬಿಟ್ಟಿದ್ದೇನೆ. ಇದನ್ನು ಅಡುಗೆ ಮಾಡ್ತಿರೋನು ಯಾರು? ವಿಧಿರಾಯ. ವಿಧಿರಾಯ ನಮ್ಮನ್ನೆಲ್ಲ ಈ ರೀತಿಯ ಕಷ್ಟಗಳಿಗೆ ಅಂತ ಅರ್ಥ ಇದು. ತೋಯಿಸುತ ಬೇಯಿಸುತ ಇತ್ಯಾದಿ ನಾನಾ ವಿಧದ ಕಷ್ಟ ಕೋಟಲೆಗಳಿಗೆ ತೊಂದರೆಗಳಿಗೆ ನಮ್ಮನ್ನು ಒಡ್ತಾ ಆಹಾರವನ್ನು ವಿಧಿ ಬಾಯ ಚಪ್ಪರಿಸುವನು. ನಾವು ಕಷ್ಟಪಡ್ತಾ ಇರೋದನ್ನು ನೋಡಿ ಅವನು ಹಾ ಹಾ ಅಂತ ಸಂತೋಷ ಪಡ್ತಾ ಇದ್ದಾನೆ. ಒಟ್ಟಿನಲ್ಲಿ ನಾವೆಲ್ಲರ ಆಟದಲ್ಲಿ ವಿಧಿಯ ಕೈಗೊಂಬೆಯಾಗಿ ಅವನ ಅಡುಗೆಯ ಮನೆಯಲ್ಲಿ ನಾವು ಅವನಿಗೆ ಆಹಾರವಾಗಿ ಉಳ್ಕೊಂಡ್ಬಿಟ್ಟಿದ್ದೇವೆ. ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ. ಕುದಿಯುತಿಹು ದಾವಗಂ ಮಂಕುತಿಮ್ಮ. ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ನಮಗೆ ಹಸಿವು ಅಂತಕ್ಕಂಥದ್ದು ಬಹಳಷ್ಟು ಬೆಳೀತಾ ಇರುತ್ತೆ. ಅದಕ್ಕೆ ಹಸಿವಾಗತ್ತೆ, ಇದಕ್ಕೆ ಹಸಿವಾಗತ್ತೆ. ಬರೀ ಹೊಟ್ಟೆ ಹಸಿವು ಮಾತ್ರ ಅಲ್ಲ, ಅಧಿಕಾರ ಬೇಕು, ಸಿರಿ ಬೇಕು, ಸೊಗಸು ಬೇಕು, ಕೀರ್ತಿಗಳು ಬೇಕು. ಮೊದಲು ಅಧಿಕಾರ, ಯಾವುದೊಂದು ಸರಿಯಾದ ಪೊಸಿಷನ್ಗೆ ಹೋಗ್ಬೇಕು ಸ್ವಾಮಿ ಅಂತ ಅರ್ಥ. ಅಲ್ಲಿ ಹೋದ್ಮೇಲೆ ಸಾಲದು, ಎಲ್ಲ ರೀತಿಯ ಆಭರಣಗಳನ್ನು ತೊಟ್ಕೋಬೇಕು, ಹೆಚ್ಚಿನ ಸಂಪತ್ತು ಬೆಳೆಸ್ಕೋಬೇಕು, ಸ್ಥಿರಚರ ಆಸ್ತಿಗಳನ್ನು ಬೆಳೆಸ್ಕೊಳ್ಬೇಕು ಅಂತೆಲ್ಲ ಆಸೆಯಾಗಿ ಸಿರಿಯನ್ನು ಬೆಳೆಸುವ ಕಡೆ ಹಸಿವು ಬೆಳೀತಾ ಹೋಗುತ್ತೆ. ಅದಾದಮೇಲೆ ಶುರುವಾಗುತ್ತೆ ಸೊಗಸು, ಆನಂದವಾಗಿರಬೇಕು, ಚೆನ್ನಾಗಿರಬೇಕು ಅಂಥೇಳಿ. ಆನಂತರ ಬರುವಂಥದ್ದು ಕೀರ್ತಿಗಳು, ಕೀರ್ತಿ ಕಾಮನೆ ಶುರುವಾಗುತ್ತೆ. ಇಷ್ಟೆಲ್ಲ ಇದ್ರೆ ಸಾಲದು, ನನ್ನ ಅಜ್ಜನ ಹೊಗಳಬೇಕು, ನನ್ನನ್ನು ಕಂಡು ಗೌರವಿಸಬೇಕು ಅಂತ ಹೇಳಿ ಕೀರ್ತಿಯ ಕಡೆ ಕೂಡ ಗಮನ ಬರ್ತಾ ಹೋಗುತ್ತೆ. ಹೀಗೆ ಒಂದಾದ ಮೇಲೆ ಒಂದರಂತೆ ಈ ಆಸಕ್ತಿಗಳು ಬೆಳೀತಾ ಹೋಗ್ತಾ ಮಗ ನಾಲ್ಕು ನರನಿಗೆ ಅಂತೆಯೇ ನಾರಿಗಂಬಗೆಯೇ. ಜಗಕ್ಕೆ ಕಾಣಿಬೋದೊಂದು ಮನೆಯ ಜನಕ್ಕೊಂದು, ಸೊಗಸೆ ನೆಡಸಿಕೆಗೊಂದು ತನ್ನಾತ್ಮಕ್ಕಿನ್ನೊಂದು, ಬಗೆಯಷ್ಟೋ ಮೊಗವಷ್ಟು ಮಂಕುತಿಮ್ಮ. ಈ ಮನುಷ್ಯನಿಗೆ ಇರುವುದು ಒಂದೇ ಮುಖ ಅಲ್ಲ. ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂಬಗೆಯೇ, ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂಬಗೆಯೇ. ಜಗಕ್ಕೆ ಕಾಣಿಬೋದೊಂದು ಮನೆಯ ಜನಕ್ಕೊಂದು, ಜಗಕ್ಕೆ ಕಾಣಿಬೋದೊಂದು ಮನೆಯ ಜನಕ್ಕೊಂದು. ಸೊಗಸಿ ನೆಳಸಿಕೆಗೊಂದು ತನ್ನ ಆತ್ಮಕ್ಕಿನ್ನೊಂದು, ಸೊಗಸಿ ನೆಳಸಿಕೆಗೊಂದು ತನ್ನ ಆತ್ಮಕ್ಕಿನ್ನೊಂದು, ಬಗೆಯಷ್ಟೋ ಮೊಗವಷ್ಟು ಮಂಕುತಿಮ್ಮ. ಮೊಗ ನಾಲ್ಕು ನರನಿಗೆ, ಹಾಗೆಯೇ ನಾರಿಗೂ ಕೂಡ, ಪುರುಷನಿಗೆ ಮತ್ತು ಸ್ತ್ರೀಗೆ ನಾಲ್ಕು ಮುಖಗಳಿದೆಯಂತೆ. ಎಲ್ಲಿ ಒಂದೊಂದೇ ಮುಖ ಇದೆಯಲ್ಲ ಅಂದರೆ, ಜಗಕ್ಕೆ ಕಾಣಿಬೋದೊಂದು, ಮನೆಯ ಜನಕ್ಕೊಂದು, ಜಗತ್ತಿಗೆ ಕಾಣಿಸ್ತಕ್ಕಂತಹ ಮುಖವೇ ಒಂದು, ಮನೆಯ ಜನಕ್ಕೆ ಕಾಣ್ತಕ್ಕಂತಹ ಮುಖ ಮತ್ತೊಂದು, ಸೊಗಸಿ ನೆಳಸಿಕೆಗೆ ಇನ್ನೊಂದು ಮುಖ, ತನ್ನ ಆತ್ಮಕ್ಕೆ ಇನ್ನೊಂದು ಮುಖ, ಬಗೆಯಷ್ಟೋ ಮೊಗವಷ್ಟು ಮಂಕುತಿಮ್ಮ. ಯಾವುದೋ ಒಂದು ವ್ಯಕ್ತಿಯನ್ನು ಗುರುತಿಸಿದಾಗ ಜಗತ್ತಿಗೆ ಕಾಣುವಂಥದ್ದು ಇವರು ಇಂಥ ಒಂದು ಕಚೇರಿನಲ್ಲಿ, ಇಂಥ ಅಧಿಕಾರದಲ್ಲಿ, ಇಂಥ ಹುದ್ದೆಯಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅವನು ಪರಿಚಯ ಮಾಡ್ಕೋತಾರೆ. ಇದು ಜಗತ್ತಿಗೆ ಕಾಣುವಂಥ ಮುಖ. ಆದರೆ ಮನೆಗೆ ಬಂದರೆ ಮನೆಯಲ್ಲಿ ಅಧಿಕಾರ ಸ್ಥಾನಗಳು ಯಾವುದೂ ಇಲ್ಲ. ಮನೆಯಲ್ಲಿ ನಾವು ಗಂಡ ಆಗಿ, ಹೆಂಡತಿಯಾಗಿ, ಅಥವಾ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಇದೇ ರೀತಿ ಬೇರೆ ಬೇರೆಯ ಸಾಮಾಜಿಕವಾಗಿರ್ತಕ್ಕಂಥ ಬಾಂಧವ್ಯದ ಜೊತೆಯಲ್ಲಿ ನಾನು ಕಾಣಿಸ್ಕೊಳ್ತೇನೆ ಹೊರತು ವ್ಯವಹಾರ ದೃಷ್ಟಿ ಮನೆಯಲ್ಲಿ ಜನ ನಮ್ಮನ್ನು ನೋಡೋದಿಲ್ಲ. ಇಷ್ಟೆಲ್ಲಾಗಿ ಸ್ನೇಹಿತರಿಗೆ ಏನ್ಬೇಕು? ಸೊಗಸಿ ನೆಳಸಿಕೆಗೊಂದು, ಸ್ನೇಹಿತರು ಏನೇ ಸಮಾಚಾರ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಅವರಿಗೆ ನಮ್ಮ ಅಧಿಕಾರ ಆಗಲಿ, ಅಂತಸ್ತಾಗಲಿ, ಇರತಕ್ಕಂಥ ಸಂಬಳ ಆಗಲಿ, ಇದ್ಯಾವುದೂ ಬೇಕಾಗಿಲ್ಲ. ಅವರು ಬಹಳ ಸಂತೋಷವಾಗಿ ಜೀವನ ಅನುಭವಿಸ್ಲಿಕ್ಕೋಸ್ಕರವಾಗಿ ನಮ್ಮ ಜೊತೆಯಲ್ಲಿ ಅವರು ಬರೀತಾ ಇರ್ತಾರೆ. ಇಷ್ಟಾಗಿ ತನ್ನ ಆತ್ಮಕ್ಕಿನ್ನೊಂದು, ತಾನು ಯಾರೋ ತನಗೆ ಮಾತ್ರ ಗೊತ್ತಿದೆ, ಒಳಗಡೆ ಇರ್ತಕ್ಕಂಥ ಒಂದು ಮುಖನೇ ಬೇರೆ. ಹೀಗೆ ಬಗೆಯಷ್ಟು ಮೊಗವಷ್ಟು ಮಂಕುತಿಮ್ಮ. ಎಷ್ಟು ಬಗೆ, ಎಷ್ಟು ರೀತಿ ಇದೆಯೋ ಅಷ್ಟು ಮೊಗ, ಅಷ್ಟು ಮುಖ ಇರುತ್ತೆ. ಅದು ಗುಂಡಪ್ಪನವ್ರ ಪ್ರಕಾರ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಭಾಗಗಳನ್ನ ಮಾಡಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಇನ್ನೂ ಅನೇಕ ಮುಖಗಳನ್ನು ಜನ ಇವತ್ತು ಹಾಕ್ಕೊಂಡಿರ್ತಾರೆ. ಆ ವ್ಯಾಘ್ರ ಮುಖವನ್ನು ಕೂಡ ಹೊಂದ್ಕೊಂಡಿರ್ತಾರೆ, ಹಸನ್ಮುಖಿಗಳಾಗೂ ಕೂಡ ಇರ್ತಾರೆ. ಒಟ್ಟಿನಲ್ಲಿ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲವರಂಥ ರೀತಿಯಲ್ಲಿ ನೂರಾರು ಮುಖಗಳನ್ನು ಇಟ್ಕೊಂಡಿರತಕ್ಕಂಥ ಜನ ಇವತ್ತು ನಮ್ಮ ಸಮಾಜದಲ್ಲಿ ಕಾಣಿಸ್ತಾರೆ. ಆದ್ದರಿಂದ ಬಗೆಯಷ್ಟು ಮೊಗವಷ್ಟು ಮಂಕುತಿಮ್ಮ. ಓರ್ವನೇ ನಿಲುವೆ ನೀನ್ ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ. ಓರ್ವನೇ ನಿಲುವೆ ನೀನ್ ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ.
ನಿರ್ವಾಣ ದೀಕ್ಷೆಯಲಿ ನಿರ್ಯಾಣ ಘಟ್ಟದಲ್ಲಿ, ನಿರ್ವಾಣ ದೀಕ್ಷೆಯಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಗೋತಿಮ್ಮ. ವರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ಇದು ಬಹಳ ಒಳ್ಳೆಯ ಒಂದು ಪದ್ಯ. ಬಹಳ ಉತ್ಕಟವಾಗಿರುವಂತಹ ಒಂದು ಸನ್ನಿವೇಶಗಳಲ್ಲಿ, ಕ್ಷಣಗಳಲ್ಲಿ ನಾನು ಒಬ್ಬನೇ ಇರ್ತೇನೆ, ಒಬ್ಬಂಟಿಯಾದೆ ಅಂತಕ್ಕಂಥ ಅನುಭವ ನಮಗೆ ಬರತ್ತೆ. ಯಾವ ಸಂದರ್ಭಗಳಲ್ಲಿ? ಧರ್ಮ ಸಂಕಟಗಳಲ್ಲಿ. ಯಾವುದೋ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ತೀರ್ಮಾನ ತಗೋಬೇಕಾಗಿರುತ್ತೆ, ಧರ್ಮಾಧರ್ಮದ ಒಂದು ಸತ್ಯಾಸತ್ಯದ ಪ್ರಶ್ನೆ ಬರುತ್ತೆ, ಯಾವುದು ಒಳಿತು ಕೆಡಕು ಅಂತಕ್ಕಂಥ ತೀರ್ಮಾನ ತಗೋಬೇಕಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಕೊನೆಗೆ ನಾವೆಲ್ಲ ಅಭಿಪ್ರಾಯ ಕೊಟ್ಟಿದ್ದೀವಪ್ಪ, ನೀನೇನು ತೀರ್ಮಾನ ತಗೋತೀಯೋ ಅದನ್ನು ತಗೋ ಅಂಥೇಳಿ ಬಿಟ್ಬಿಡ್ತಾರೆ. ಅಲ್ಲಿಗೆ ಧರ್ಮ ಸಂಕಟದಲ್ಲಿ ಕೊನೆ ತೀರ್ಮಾನಕ್ಕೆ ಬರೋದು ನಾವೊಬ್ಬರೇನೆ. ಜೀವ ಸಮರದಲ್ಲಿ ಜೀವದಲ್ಲಿ ಹೋರಾಟ ನಡೀತಾ ಇರುತ್ತೆ, ನಾನು ಬದುಕಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನು ಹೊಂದಿಕೊಂಡು ಹೋರಾಟ ಇರ್ತೇನೆ. ಆ ಹೋರಾಟ ಮಾಡುವಾಗ ನನಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕಾದ್ರೆ ನನ್ನ ತೀರ್ಮಾನ ಆಗಬೇಕಾಗತ್ತೆ, ಕೊನೆಗೆ ನಾನೇ ಉಳಿತೇನೆ. ನಿರ್ವಾಣ ದೀಕ್ಷೆಯಲ್ಲಿ ಸನ್ಯಾಸವನ್ನು ತೆಗೆದುಕೊಂಡು ಹೊರಡುವ ಸಂದರ್ಭದಲ್ಲಿ ಅಂತಿಮ ತೀರ್ಮಾನ ಒಬ್ಬನಿಗೆ ಉಳಿಬೇಕಾಗತ್ತೆ. ನಿರ್ಯಾಣ ಘಟ್ಟದಲ್ಲಿ ಅಂತ್ಯಯಾತ್ರೆಗೆ ಹೋಗುವಾಗಲೂ ಕೂಡ ಒಬ್ಬನೇ ಉಳಿತಾರೆ. ಜೊತೆಗೆ ಬಂದಿರತಕ್ಕಂಥ ಬಂಧು ಬಾಂಧವರಾಗಲಿ ಯಾವುದೇ ಆಗಲಿ ಅವರ ಜೊತೆಯಲ್ಲಿ ಹೊರಳಿಕ್ಕೆ ಸಾಧ್ಯ ಇಲ್ಲ. ಓರ್ವನೇ ನಿಲುವೆ, ಆ ಕಾರಣಕ್ಕೋಸ್ಕರವಾಗಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ಮುಂಚೆಯಿಂದಲೇ ಇದನ್ನು ಅಭ್ಯಾಸ ಮಾಡಿಕೊಳ್ತಾ, ಯಾವ ಸ್ನೇಹಿತರೂ ಇಲ್ಲದಲೇ ನಾನು ಏಕಾಂಗಿಯಾಗಿರಬಲ್ಲೆ, ನಾನು ಒಬ್ಬನೇ ಬಂದವನು, ಒಬ್ಬನೇ ಹೋಗಬೇಕಾಗತ್ತೆ, ಮುಖ್ಯವಾಗಿರ್ತಕ್ಕಂಥ ಪ್ರಸಂಗಗಳಲ್ಲಿ ತೀರ್ಮಾನ ತಗೊಳ್ಳುವ ನಾನೇ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ಆವಾಗ ಅವ್ರು ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತ ಇನ್ನೊಬ್ಬರನ್ನ ಆಪಾದನೆ ಮಾಡ್ತಕ್ಕಂಥದ್ದು ತಪ್ಪತ್ತೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರಿ ಉಪವಾಸ, ನಾಳೆ ಪಾರಣೆ ಇಂತೋ. ಇಂದು ಬರಿ ಉಪವಾಸ, ನಾಳೆ ಪಾರಣೆ ಇಂತೋ. ಸಂದಿರುವುದನ್ನ ಋಣ ಮಂಕುತಿಮ್ಮ. ಈ ಅನ್ನದ ಋಣ ಬಹಳ ವಿಚಿತ್ರವಾಗಿರುವಂತಹದ್ದು. ಉದರ ದೈವಕ್ಕೆ ಜಗದೊಳ ಎದುರು ದೈವವ ಕಾಣೆ, ಮೊದಲ ಅದರ ಪೂಜೆ ಮಿಕ್ಕೆಲ್ಲವದರಿಂದ. ಮದಿವುದು ಅದು ಆಧರಿಸೆ, ಕುದಿವುದು ನಿರಾಕರಿಸೆ, ಹದದೊಳಿಡುವುದೆಂತೋ ಮಂಕುತಿಮ್ಮ. ಹಾಗೇನೆ ಈ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಂತ ಕೂಡ ಕೇಳಿದ್ವಿ. ಊಟ ಯಾವಾಗ ಸಿಗುತ್ತೆ, ಎಷ್ಟೊತ್ತಿನಲ್ಲಿ ಸಿಗುತ್ತೆ, ಎಷ್ಟು ನಾನು ಊಟ ಮಾಡ್ತೇನೆ ಅನ್ನೋದಿದೆಯಲ್ಲ, ಅದಕ್ಕೆ ಹೇಳ್ತಾರೆ ಇದು ಅನ್ನ ಋಣ. ಅದು ಏನು ತೀರ್ಮಾನ ಆಗಿದೆಯೋ, ನಿಶ್ಚಿತವಾಗಿದೆಯೋ, ಪೂರ್ವ ನಿಶ್ಚಿತವಾಗಿರುವಂಥದ್ದು. ಕಾರಣ ಇಂದು ಮದುವೆಯ ಹಬ್ಬ, ಇವತ್ತು ಮದುವೆ ಊಟ. ಭಾಳ ಸೊಗಸಾಗಿರ್ತಕ್ಕಂಥ ಚಿರೋಟಿ, ಒಬ್ಬಟ್ಟು, ಪಾಯಸ ಇತ್ಯಾದಿ ಊಟ ಮಾಡ್ತೇನೆ, ಎಲ್ಲ ಸಂತೋಷವನ್ನು ನಗನಗ್ತಾ ಊಟ ಮಾಡ್ತೇವೆ. ನಾಳೆ ವೈಕುಂಠ ತಿಥಿ, ಇವತ್ತು ಸಂತೋಷ ಅನುಭವಿಸ್ನಲ್ಲಪ್ಪ ಅಂತಿದ್ರೆ ಮಾರನೇ ದಿವಸ ಇನ್ನೊಂದು ಊಟಕ್ಕೆ ಹೋಗ್ತೀವಿ. ಅದು ಯಾವುದೋ ವೈಕುಂಠ ಸಮಾರಾಧನೆ ಊಟ ಅಂದರೆ ಇನ್ನೊಬ್ರು ಯಾರೋ ತೀರ್ಕೊಂಡ್ಬಿಟ್ಟಿರ್ತಾರೆ, ಅವರ ನೋವಿನ ಕ್ಷಣಗಳಲ್ಲಿ ಬಂಧು ಬಾಂಧವ ಮಾತಾಡ್ತಾ ಅದು ವೈಕುಂಠ ಸಮಾರಾಧನೆ ಊಟ ಮಾಡ್ತಾರೆ. ಇನ್ನೊಂದು ದಿವಸ ಮೃಷ್ಟಾನ್ನ ಸುಖ ಸಿಗುತ್ತೆ, ಅದರ ಮಾರನೇ ದಿವಸ ಭಿಕ್ಷಾನ್ನ, ಏನೋ ಒಂದು ಸ್ವಲ್ಪ ಯಾರೋ ಕೊಟ್ಟಿದ್ದಂತಹ ಆಹಾರವನ್ನು ನಾನು ಸೇವಿಸುವಂತಹ ಸ್ಥಿತಿ ಬರುತ್ತೆ. ಇವತ್ತು ಬರೀ ಉಪವಾಸ, ಹೊಟ್ಟೆಗೇನೂ ಇಲ್ಲವೇ ಇಲ್ಲ, ಆದರೆ ನಾಳೆ ದಿವಸ ಎಲೆ ತುಂಬ ವಿವಿಧವಾಗಿರ್ತಕ್ಕಂಥ ಭೋಜ್ಯಗಳನ್ನು ನಮಗೆ ನೀಡ್ತಾರೆ. ಒಳ್ಳೆ ಸೊಗಸಾಗಿರ್ತಕ್ಕಂಥ ಪಾರಣೆ ನಮಗೆ ಸಿಗುತ್ತೆ. ಸಂದಿರುವುದು ಅನ್ನ ಋಣ ಮಂಕುತಿಮ್ಮ. ಬಹುಶಃ ಹಿಂದಿನ ಕಾಲಕ್ಕಾಯಿತು, ಈಗೇನಾದರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರೆ ಹೇಳ್ತಾರೆ, ಎಷ್ಟೋ ಸರಿ ನಮ್ಮ ಕೈಯಲ್ಲಿ ಬೇಕಾದಷ್ಟು ದುಡ್ಡು ಇರುತ್ತೆ, ಆದರೆ ಹೋಟ್ಲಿಗೆ ಹೋಗಿ ಊಟ ಮಾಡಬೇಕು ಅಂದ್ರೆ ಅವಕಾಶ ಸಿಗೋದಿಲ್ಲ. ಎಷ್ಟೋ ಜನ ಸ್ನೇಹಿತರು ಹೇಳಿ ತುಂಬ ಬ್ಯುಸಿ ಆಗಿಬಿಟ್ನಪ್ಪ, ಬೆಳಗಿನ ಸಂಜೆವರೆಗೂ ಆಫೀಸಲ್ಲಿ ಕೆಲಸ ಆಯಿತು, ಊಟನೇ ಮಾಡಲಿಕ್ಕಾಗಲಿಲ್ಲ. ಅವ್ನು ಜೋಬ ನೋಡಿದ್ರೆ 1000 ರೂಪಾಯಿ ಇರುತ್ತೆ, 1000 ರೂಪಾಯಿ ಇದ್ರೂ ಊಟ ಮಾಡೋಕ್ಕಾಗಲಿಲ್ಲ ಅವನಿಗೆ. ಯಾವುದೋ ಅನಿವಾರ್ಯ ಕಾರಣದಿಂದ ಅವನಿಗೆ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಇವತ್ತು ನೀವು ಊಟ ಮಾಡಲಿಲ್ಲ, ಯಾರು ಬಂದಿದ್ದು ಸ್ನೇಹಿತರು ತಿಂಡಿಯನ್ನು ಅವ್ರಿಗೆ ಕೊಟ್ವಿ, ತಿಂದು ಸಂತೋಷ ಪಟ್ಟರು ಅಂದರೆ ಅದು ಅವನಿಗೆ ನಿಮ್ಮ ಅನ್ನಋಣ ಇವತ್ತು ಇಲ್ಲಿತ್ತಪ್ಪ, ನಿಮಗೆ ಸಂದಾಯವಾಯಿತು ಅಂತೀವಿ. ಆದ್ದರಿಂದ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನಗೆ ಎಷ್ಟು ದಕ್ಕುದೋ ಅಷ್ಟು ಮಾತ್ರ ದಕ್ಕಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಎಷ್ಟು ನೀನು ಉಂಡರೆ ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುವುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೋಡಂ ನಿನಗೆ ದಕ್ಕುವುದೆಷ್ಟು ಮುಷ್ಟಿಪಿಷ್ಟವು ತಾನೇ ಮಂಕುತಿಮ್ಮ. ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮ ನಿರ್ದಂದು ತುಶ್ಯಾಸನ ದೊರ್ವನ್. ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮ ನಿರ್ದಂದು ತುಶ್ಯಾಸನ ದೊರ್ವನ್. ಈ ಮಹಿಮೆಯೊಳ್ ಅನ್ಯಾಯಕಾರಿ ಇಲ್ಲದುದೆಂದೋ, ಈ ಮಹಿಯೊಳ್
ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀಂ ಮಂಗುತಿಮ್ಮ. ರಾಮನಿದ್ದಂದು ರಾವಣನೊಬ್ಬನಿದ್ದನಲ್ಲ, ಭೀಮನಿದ್ದಂದು ದುಶ್ಯಾಸನೋರ್ವನ್, ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದುದು ಎಂದು ರಾಮಭಟನಾಗು ನೀ ಮಂಗೋತಿಮ್ಮ. ಅಂದರೆ ರಾಮ ಇದ್ದಾಗ ರಾವಣ ಇದ್ದ, ಭೀಮ ಇದ್ದಾಗ ದುಶ್ಯಾಸನ ಇದ್ದ. ಏಕೆಂದರೆ ಕಾಲ ಕೆಟ್ಟೋಯ್ತು ಒಂದೊಂದು ಸರಿ ಹೇಳ್ತಾರೆ. ನಾವು ಬಹುಶಃ ಈಗಿನ ಕಾಲದಲ್ಲಿ ಹೇಳ್ಬೋದು, ಏನು ಸ್ವಾಮಿ ಈ ಕಾಲ ಕೆಟ್ಟೋಗ್ಬಿಟ್ಟಿದೆ, ಹಿಂದಿನ ಕಾಲ ಚೆನ್ನಾಗಿತ್ತು ಅಂತ. ಅವ ತಕ್ಷಣ ಅಲ್ಲಿದ್ದವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಕಾಲಕ್ಕಿಂತ ಅವ್ರು ಹಿಂದಿದ್ದಿರಲ್ಲ, ಅವ್ರ ಕಾಲ ಚೆನ್ನಾಗಿತ್ತು, ನಮ್ಮ ಕಾಲ ಕೆಟ್ಟಾಗಿತ್ತು ಅಂತಾರೆ. ಒಟ್ಟಿನಲ್ಲಿ ಎಲ್ಲರೂ ಕಾಲ ಕೆಟ್ಟೋಗಿತ್ತು ಅಂತ ಹೇಳ್ತಾರೆ, ಚೆನ್ನಾಗಿತ್ತು ಅಂತ ಹೇಳೋರು ಯಾರೂ ಇಲ್ಲವೇ ಇಲ್ಲ. ಬರೀ ಈ ಯುಗದಲ್ಲಲ್ಲ, ಹಿಂದಿನ ಯುಗಗಳು ತಗೊಂಡೋಗಿ, ರಾಮ ಇದ್ದಾಗ ಯಾರಿದ್ದ? ರಾವಣ ಇದ್ದ. ಭೀಮ ಇದ್ದಾಗ ಯಾರಿದ್ದ? ದುಶ್ಯಾಸನ ಇದ್ದ. ಹೀಗೆ ಒಂದು ಒಳಿತಿಗೆ ಒಂದು ಕೆಡಕು, ಒಂದು ಒಳ್ಳೆಯ ವ್ಯಕ್ತಿ ಮತ್ತೊಬ್ಬ ಕೆಟ್ಟ ವ್ಯಕ್ತಿ, ಇದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಮಹಿಯೊಳು ಅಂದರೆ ಈ ಭೂಮಿಯಲ್ಲಿ ಅನ್ಯಾಯಕಾರಿ ಇಲ್ಲದುದು ಎಂದು, ಅನ್ಯಾಯ ಮಾಡದೇ ಇರುವಂಥದ್ದು, ಅನ್ಯಾಯ ಮಾರ್ಗ ಇಲ್ಲದೇ ಇರುವಂಥದ್ದು ಯಾವತ್ತಿದೆ? ಆದ್ದರಿಂದ ನಾವೇನು ಮಾಡಬೇಕು? ರಾಮಭಟನಾಗು ನಿಮ್ಮಂಕೋತಿಮ್ಮ. ರಾಮಭಟ ಆಂಜನೇಯ ಹೇಗೆ ಸೇವಾ ಕಾರ್ಯ ನಿರತನಾಗಿ ಶರಣಾಗತ ಪ್ರಪತ್ತಿಯಲ್ಲಿ ಇದ್ದು ಕೆಲಸ ಮಾಡಿದ್ನೋ, ಹಾಗೆ ನಾವು ಆಂಜನೇಯನಂತೆ ನಾವು ಈ ಬಾಳಿನಲ್ಲಿ ಭಗವಂತನ ಆರಾಧನೆ ಮಾಡಿಕೊಂಡು ನಾವು ಬದುಕಬೇಕು. ಒಳಿತು ಕೆಡುಕು ಯಾವಾಗಲೂ ಇರ್ತಕ್ಕಂಥದ್ದು ಅನ್ನೋ ಅಭಿಪ್ರಾಯ ಇದರಲ್ಲಿದೆ. ಕೊಳದಿ ನಿಮ್ಮಿ ಒಂದು ತೆರೆಯದ್ದು ಹರಡುತ್ತೆ, ವಲಯ ವಲಯಗಳಾಗಿ ಸಾರುವುದು ದಡಕೆ. ಕೊಳದಿ ನಿಮ್ಮಿ ಒಂದು ತೆರೆಯದ್ದು ಹರಡುತ್ತೆ, ವಲಯ ವಲಯಗಳಾಗಿ ಸಾರುವುದು ದಡಕೆ. ಅಲೆಗಳ ತೆರದಿ ನಿನ್ನಾತ್ಮದಿಂ ಬರಿ ಪರಿದು, ಅಲೆಗಳ ತೆರದಿ ನಿನ್ನಾತ್ಮದಿಂ ಬರಿ ಪರಿದು, ಕಲೆತುಕೊಳ್ಳಲಿ ಜಗದಿ ಮಂಕುತಿಮ್ಮ. ಕೊಳದಿ ನೀವೊಂದು ತೆರೆ ಎದ್ದು ಹರಡುತ್ತೆ, ವಲಯ ವಲಯಗಳಾಗಿ ಸಾರುವುದು ದಡಕೆ. ಅಲೆಗಳು ಆ ತೆರದಿ ನಿನ್ನಾತ್ಮದಿಂ ಪರಿಪರಿದು, ಕಲೆತುಕೊಳ್ಳಲಿ ಜಗದಿ ಮಂಕುತಿಮ್ಮ. ಒಂದು ಕೊಳದಲ್ಲಿ ಸ್ನಾನ ಮಾಡಲಿಕ್ಕೆ ನಾವು ಇಳಿದ ತಕ್ಷಣ ಎದ್ದಂತಹ ತೆರೆ ಹರಡುತ್ತಾ ವಲಯ ವಲಯವಾಗಿ ಸುತ್ತ ಎಲ್ಲ ಕಡೆ ಸಾಗ್ತಾ ದಡದ ಕಡೆಗೆ ಸಾರತ್ತೆ. ಹಾಗೆ ಅಲೆಗಳು ಆ ತೆರದಿ ನಿನ್ನಾತ್ಮದಿಂ ಪರಿಪರಿದು, ಕರೆತುಕೊಳ್ಳಲಿ ಜಗದಿ ಮಂಕೋತಿಮ್ಮ. ಹೇಗೆ ನೀರಿನ ಮೇಲೆ ಉಂಟಾದಂತಹ ಅಲೆಗಳು ದಡದ ಕಡೆಗೆ ವಲಯ ವಲಯಗಳಾಗಿ ಸಾರ್ತಾ ಹೋಗುತ್ತೋ, ಹಾಗೆ ನಿನ್ನ ಆತ್ಮದಿಂದ ಹೊರಟಂತಹ ಅಲೆಗಳು ಅದೇ ತೆರನಾಗಿ ಎಲ್ಲ ಕಡೆ ಪರಿಪರಿದು ಹರಿತ ಹೋಗಿ ಕಲೆತುಕೊಳ್ಳಲಿ ಜಗದಿ ಮಂಕೋತಿಮ್ಮ. ಇಡೀ ಜಗತ್ತಿನಲ್ಲಿ ಕಲೆತುಕೊಳ್ಳಿ, ಬೆರೆಯಲಿ. ಈ ಆತ್ಮ ಅಂತಕ್ಕಂಥದ್ದು ಈ ದೇಹದ ಒಳಗಡೆ ಸೇರಿಕೊಂಡಿದೆ ಅಂತ ಅನಿಸ್ಬಿಟ್ಟಿರುತ್ತೆ, ನಮಗೆ ಬಂಧಿತವಾಗಿದೆ, ಅದು ಇನ್ನೊಂದು ಕಡೆ ಹೋಗಬೇಕು, ವಿಸ್ತಾರವಾಗಬೇಕು ಅಂತ ಚಡಪಡಿಸ್ತಾ ಇರುತ್ತೆ. ಆದರೆ ನಾವೇ ನಮ್ಮ ರಾಗದ್ವೇಷಗಳಿಂದ, ಸ್ವಾರ್ಥಗಳಿಂದ ಆತ್ಮನನ್ನು ಬಂಧಿತನನ್ನಾಗಿ ಮಾಡಿ ನಮ್ಮ ಒಳಗಡೆ ಅದನ್ನು ಸೇರಿಸ್ಕೊಂಡಿರ್ತೇವೆ. ಅದಕ್ಕೆ ಹೇಳ್ತಾರೆ, ಆತ್ಮ ವಿಕಸನ ಮಾರ್ಗ ಬಹಳ ಮುಖ್ಯ. ನಗು ಒಂದು ರಸಪಾಕ, ಅಳು ಒಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗಡವಾತ್ಮವ ಕಡೆದು ತತ್ವ ಎತ್ತುವ ಮಂತು, ಬಗೆದೆರಡನ್ನು ಭುಜಿಸುವ ಮಂಕೋತಿಮ್ಮ. ಈ ಆತ್ಮವನ್ನು ಕಡೆದು ತತ್ವವನ್ನು ಎಲ್ಲ ಕಡೆ ಪಸರಿಸ್ತಕ್ಕಂಥ ಕೆಲಸ ಆಗುತ್ತೆ. ಹಾಗಾಗಿ ನಾನು, ನನ್ನವರು, ಬಂಧು ಬಾಂಧವರು, ನನ್ನ ಸಮಾಜದವರು, ನನ್ನ ರಾಷ್ಟ್ರದವರು ಅಂತಕ್ಕಂಥ ಅಭಿಮಾನದಿಂದ ನಾವು ಎಲ್ಲ ಕಡೆಯಲ್ಲೂ ಕೂಡ ಬೆರೀತಾ ಹೋಗಬೇಕು. ಗೃಹದಿ, ರಾಷ್ಟ್ರದಿ, ಮತ್ತೆ ಸಂಘದಲ್ಲಿ ವಿವಿಧ ಹಂತಗಳಲ್ಲಿ ನಾವು ಬೆಳೀತಾ ಹೋಗಬೇಕು, ಬೆರೀತಾ ಹೋಗಬೇಕು, ಬಾಂಧವ್ಯನ ಬೆಸ್ತುಕೊಳ್ಬೇಕು, ವಿಸ್ತಾರವಾಗ್ತಾ ಹೋಗಬೇಕು. ಇದಕ್ಕೆ ಹೇಳುವಾಗ, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹ ಬೆರುತ್ನ ಜೀವನ ಸತ್ವ, ಮೃತ್ಯು ನಿನಗೆ ಅಲ್ಪತೆಯೋ ಮಂಕೋತಿಮ್ಮ. ಅಲ್ಪವಾಗಿ ಒಂದು ಕಡೆಯಲ್ಲಿ ಕೇಂದ್ರೀಕೃತವಾಗಿ ಸ್ವಾರ್ಥಪರನಾಗ್ತಕ್ಕಂಥದ್ದು ಒಂದು ಮೃತ್ಯು ಇದ್ದಾಗೆ ನಿನ್ನ ಪ್ರಗತಿ ಅಲ್ಲಿಗೆ ನಿಂತು ಹೋಗುತ್ತೆ ಅನ್ನುವ ಅಭಿಪ್ರಾಯವೂ ಕೂಡ ಇದು ಸಮರ್ಥಿಸುತ್ತೆ. ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯಿಂ ದೈವಕ್ಕೆ, ವಿಹಿತಗೈದವರಾರು ವಸತಿಯಿಂ ದೈವಕ್ಕೆ, ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ. ತುಂಬ ಜನ ಕೈ ಮುಗಿದಿರ್ತಕ್ಕಂಥ ಒಂದು ತೀರ್ಥದಲ್ಲಿ ಅಥವಾ ಕ್ಷೇತ್ರದಲ್ಲಿ ಮಹಿಮೆ ಅಲ್ಲಿ ಏನಿದೆ ಅಂತ ಸಂಶಯಿಸಬೇಡ. ವಿಹಿತಗೈದವರು ಆರು ವಸತಿಯಿಂ ದೈವಕ್ಕೆ, ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ. ಎಷ್ಟೋ ಕಡೆ ಅಂತೀವಿ ನೋಡಿ, ಯಾರು ತಿರುಪತಿಗೆ ಹೋಗ್ತಾರೆ, ಬೇರೆ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ಅದ್ಯಾವುದೋ ತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ, ಅಲ್ಲೇನಿದೆ ವಿಶೇಷ ಅಂತ ನಾವು ಪ್ರಶ್ನೆ ಹಾಕ್ತೇವೆ. ಅದಕ್ಕೆ ಹೇಳ್ತಾರೆ, ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಅಲ್ಲೇನಿದೆ ಅಂತ ಸಂಶಯ ಬೇಡ. ವಿಹಿತಗೈದವರಾರು ವಸತಿಯಿಂ ದೈವಕ್ಕೆ, ಒಂದು ದೇವರು ಸರ್ವಂತರ್ಯಾಮಿ,
ಎಲ್ಲ ಕಡೆ ಇರತಕ್ಕಂಥ ಸರ್ವವ್ಯಾಪಿಯಾಗಿರ್ತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ದೇವರನ್ನು ನಾವು ಒಂದು ಜಾಗದಲ್ಲಿ ಈ ಜಾಗ ನಿಂದೆ ಕಣೆಯಾಯಿತು ಅಂತ ದೇವರಿಗೆ ನಾವು ಜಾಗ ಗುರುತು ಮಾಡ್ತೀವಿ. ಎಲ್ಲರೂ ಉಂಟೆ ಅವನು ಎಲ್ಲ ಕಡೆ ಇರುವಂತಹ ಭಗವಂತನನ್ನು ಕರೆದುಕೊಂಡು ಬಂದು ಒಂದು ಜಾಗದಲ್ಲಿ ಇಲ್ಲಿ ಬಂಧಿತನಾಗಿದೆಯಾ, ಇಲ್ಲೇ ನಿನ್ನ ಮಹಿಮೆ ಅಂತ ನಾವು ಸಾರಿ ಸಾರಿ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಅವರು ಹೇಳ್ತಾರೆ, ನಿನ್ನ ಮನಸ್ಸು ಓತಿದೆಯಾ, ಅಲ್ಲಿ ಮಹಿಮೆ ಇದೆ, ನನಗೆ ಮನಸ್ಸು ಓತಿಲ್ಲ, ನಂಗೆ ಅಲ್ಲಿ ಮಹಿಮೆ ಇಲ್ಲ. ಮಹಿಮೆ ಮನಸ್ಸು ಓತೆಡೆಯೋ ಮಂಕೋತಿಮ್ಮ, ಇಲ್ಲಿ ಶಕ್ತಿ ಇದೆ, ಅಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ, ಶಕ್ತಿ ಇದೆ ಅಂತ ಆ ವ್ಯಕ್ತಿ ಅಂದ್ಕೊಂಡಿದ್ದಾನೆ, ಆ ಶಕ್ತಿಯಲ್ಲಿ ಧಾರೆ ಏರ್ಕೊಂಡಿದ್ದಾರೆ, ಅದರಲ್ಲಿ ನಂಬಿದ್ದಾರೆ, ಆದ್ದರಿಂದ ಅವನಿಗೆ ಅದು ಶ್ರೇಯಸ್ಕರ. ಆದ ಕಾರಣಕ್ಕೆ ಇನ್ನೊಬ್ಬರಿಗೆ ಅದೇ ಶ್ರೇಯಸ್ಕರ ಆಗಬೇಕು ಅಂತ ಪ್ರಶ್ನೆ ಏನಿಲ್ಲ, ಅದನ್ನು ನಂಬ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾತು ಕೂಡ ಇಲ್ಲ. ಕಾರಣ ವಸತಿಂ ದೈವಕ್ಕೆ ವಿಹಿತಗೈದವರಾರು, ಸಮವರ್ತಿಗಳು ಜಗದೊಳಿಬ್ಬರೇ ದಿಟವರಿಯೇ, ಯಮರಾಜನೊಬ್ಬ ಜಾಠರ ರಾಜನೊಬ್ಬ, ಸಮವರ್ತಿಗಳು ಜಗದೊಳ್ ಇಬ್ಬರೇ ದಿಟವರಿಯೇ, ಯಮರಾಜನೊಬ್ಬ ಜಾಠರ ರಾಜನೊಬ್ಬ, ಶಮವನ್ ಅನುದಿನಮಂ ಆಗಿಪನೊಬ್ಬನೆಲ್ಲವನು, ಶಮವನ್ ಅನುದಿನಮಂ ಆಗಿಪನೊಬ್ಬನೆಲ್ಲವನು, ಶಮಿಸಿ ಮುಗಿಸುವನೊಬ್ಬ ಮಂಗುತಿಮ್ಮ. ಈ ಜಗತ್ತಿನಲ್ಲಿ ಇಬ್ಬರೇ ಸಮವರ್ತಿಗಳು, ಜಗದೊಳಿಬ್ಬರೇ ದಿಟವರಿಯೇ, ಸತ್ಯವಾಗಿ ಹೇಳೋದಾದರೆ ಯಮರಾಜನೊಬ್ಬ ಜಾಠರ ರಾಜನೊಬ್ಬ, ಶಮವನ್ ಅನುದಿನಮಂ ಆಗಿ ಒಬ್ಬನೆಲ್ಲವನು, ಶಮಿಸಿ ಮುಗಿಸುವನೊಬ್ಬ ಮಂಕೋತಿಮ್ಮ. ಈ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಂದರೆ ಸಮಾಜವಾದ, ಸರ್ವರಿಗೂ ಸಮಾನವಾದ ಹಕ್ಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಮಾತನ್ನು ಗೋಪಾಲಕೃಷ್ಣ ಅಡಿಗರು ಕೂಡ ಹೇಳಿದರು. ಅಂತಹ ಒಂದು ಸಮವರ್ತಿಗಳು ಜಗತ್ತಿನಲ್ಲಿ ಯಾರು ಇದಾರಪ್ಪ ಅಂತ ಹೇಳಿದರೆ, ರಷ್ಯಾದಲ್ಲಿ, ಚೈನಾದಲ್ಲಿ, ಕಮ್ಯುನಿಸ್ಟ್ ಕಂಟ್ರೀಸಲ್ಲಿ ಎಲ್ಲೂ ಇಲ್ಲ. ಯಾರಪ್ಪ ಅಂದರೆ ಇಬ್ಬರೇ, ಯಮರಾಜನೊಬ್ಬ ಜಾಠರ ರಾಜನೊಬ್ಬ, ಯಮಧರ್ಮರಾಜ ಮತ್ತು ಹೊಟ್ಟೆ ಹಸುವು, ಈ ಹಸುವು ಮತ್ತು ಈ ಸಾವು ಇದೆಯಲ್ಲ ಅದು ಎಲ್ರಿಗೂ ಒಂದೇ. ಶ್ರಮವನ್ ಅನುದಿನಮಂ ಆಗಿಪನೊಬ್ಬ, ಈ ಹೊಟ್ಟೆಗೋಸ್ಕರವಾಗಿ ಶ್ರಮ ಪಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ, ಬೆಳಗಿನ ಸಾಯಂಕಾಲ ತನಕ ದುಡಿತೀವಿ, ಎಲ್ಲ ಮಾಡ್ತೀವಿ, ಇಷ್ಟೆಲ್ಲ ಮಾಡೋದು ಯಾವುದಕ್ಕೋಸ್ಕರವಾಗಿ, ಹೊಟ್ಟೆಗೋಸ್ಕರವಾಗಿ ಎಲ್ಲರೂ ದುಡಿತಾರೆ. ಈ ಎಲ್ಲ ಶ್ರಮವನ್ನು ಮುಗಿಸಿ ಒಟ್ಟಿಗೆ ಮನೆ ಕಳಿಸೋನು ಯಾರಪ್ಪ ಅಂದರೆ ಯಮರಾಜ. ಯಾಕೆ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲು ಕೊಡಲು ಒಂದು ಹೆಗಲೇರಿ, ಒಳ್ಳೊಳ್ಳೆ ಮರನ ಕಡಿ ಬಂದ, ಫಲ ಬಿಟ್ಟ ಮರನ ಕಡಿ ಬಂದ, ಯಾರನ್ನೂ ಕೂಡ ಬಿಡದಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ದರಿಂದ ಇವರಿಬ್ಬರು ಮಾತ್ರ ಜಗತ್ತಿನಲ್ಲಿ ಸಮವರ್ತಿಗಳು ಅನ್ನೋ ಮಾತನ್ನು ಹೇಳ್ತಾರೆ. ಸುತೆಯ ಪೋಷಿಸಿ ಬೆಳಸಿ ಧನ ಕನಕದೊಡನವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನೋ. ಸುತೆಯ ಪೋಷಿಸಿ ಬೆಳಸಿ ಧನ ಕನಕದೊಡವೆನೊಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನೋ. ಪ್ರತಿಫಲವು ಬೇರೇಕೆ ಸುಕೃತಕದು ತಾನೇ ಫಲ, ಪ್ರತಿಫಲವು ಬೇರೇಕೆ ಸುಕೃತಕದು ತಾನೇ ಫಲ, ಹಿತಮನದ ಪಾಕವದು ಮಂಗುತಿಮ್ಮ. ಸುತೆಯ ಪೋಷಿಸಿ ಬೆಳಸಿ ಧನ ಕನಕದೊಡನೆ ಅವಳನ್ ಇತರ ಗೃಹಕ್ಕೆ ಇತ್ತು ನೀಂ ಕೇಳುವ ಮುಯ್ಯೇನು. ಪ್ರತಿಫಲವು ಬೇರೇಕೆ ಸುಕೃತಕ್ಕೆ ಅದು ತಾನೇ ಫಲ, ಹಿತಮನದ ಪಾಕಕ್ಕೆ ಅದು ಮಂಗುತಿಮ್ಮ. ಸುತೆಯನ್ನು ಮಗಳನ್ನು ಪೋಷಿಸಿ ಬೆಳೆಸಿ ಧನ ಕನಕದೊಡನೆ ಅವಳನ್ನು ಇನ್ನೊಂದು ಮನೆಗೆ ಸೊಸೆಯಾಗಿ ಆ ಗೃಹಕ್ಕೆ ಕೊಟ್ಟು, ನೀನು ಕೇಳುವ ಮುಯ್ಯೇನು, ಪ್ರತಿಫಲವಾಗಿ ಏನು ಕೇಳ್ತಿ, ಏನು ಇಲ್ಲ ಅಲ್ವಾ. ಹಾಗೆಯೇ ಪ್ರತಿಫಲವು ಬೇರೇಕೆ ಸುಕೃತಕ್ಕೆ ಅದು ತಾನೇ ಫಲ, ಹಿತಮನದ ಪಾಕಕ್ಕದು ಮಂಕುತಿಮ್ಮ. ಸುಕೃತಕ್ಕೆ ಅದು ತನಗೆ ತಾನಾಗಿರ್ತಕ್ಕಂಥ ಫಲ. ಮಗಳನ್ನು ಬೆಳೆಸಿ ದೊಡ್ಡವರಾಗಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಯಾರೂ ಕೂಡ ನೋಮಿ ಇಷ್ಟು 22 ವರ್ಷ ಬಳಸಿದೆ ಆಕೆನ, ಇಷ್ಟು ವರ್ಷಕ್ಕೆ ಇಷ್ಟು ಫೀಸ್ ಖರ್ಚಾಗಿದೆ, ಇಷ್ಟು ಊಟ ತಿಂಡಿಗೆ ಇಷ್ಟು ಖರ್ಚಾಗಿದೆ, ಅವಳು ಡ್ರೆಸ್ಸಿಗೆ ಇಷ್ಟು ಖರ್ಚಾಗಿದೆ, ಅವಳು ಹಾಕಿರೋ ಆಭರಣಕ್ಕೆ ಇಷ್ಟು ಖರ್ಚಾಗಿದೆ, ಇದನ್ನೆಲ್ಲ ಕೊಟ್ಟರೆ ನಾವು ನಿಮ್ಮನ್ನು ಕೊಡ್ತೀವಿ ಅಂಥೇಳಿ ಲೇವಾದೇವಿ ವ್ಯವಹಾರ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಕೆ ಮನೆ ಕೊಡಬೇಕು, ಆ ಮನೆಯನ್ನು ಬೆಳೆಸಬೇಕು, ಆ ಮನೆಯ ಸೊಸೆಯಾಗಿರಬೇಕು ಅಂಥೇಳಿ ನಾವು ಸಂತೋಷ ಪಡ್ತೇವೆ. ಎರಡೂ ಮನೆಯನ್ನು ಆಕೆಗೆ ಬೆಳೆಸಬೇಕು ಅನ್ನೋ ಉದ್ದೇಶ ನಮ್ಮದಿರುತ್ತೆ. ಆಗಿರುವಾಗ ಪೋಷಿಸಿ ಬೆಳೆಸಿ ಮತ್ತೊಂದು ಕಡೆ ನಾವು ಕೊಟ್ಟು ಹೋಗುವಾಗ ಪ್ರತಿಯೊಂದಕ್ಕೂ ಕೂಡ ಪ್ರತಿಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಫಲ ಏನಪ್ಪ ಅಂದರೆ ಸುಕೃತಕ ಅದು ತಾನೇ ಫಲ, ಹಿತಮನದ ಪಾಕ. ಇಷ್ಟೆಲ್ಲ ಆದಾಗ ಮನುಷ್ಯರ ಮನಸ್ಸು ಹಿತವಾಗಿರುತ್ತೆ. ಕನ್ಯಾದಾನ ಮಾಡಿದ ತೃಪ್ತಿ, ಮಗಳನ್ನು ಬೆಳೆಸಿ ಇನ್ನೊಂದು ಮನೆಯನ್ನು ಬೆಳೆಸ್ತಾಳೆ ಅಂತಕ್ಕಂಥ ಮನೋಭಾವ ತನ್ಮೂಲಕ ಸಮಾಜದ ಒಟ್ಟಾರೆ ಬೆಳವಣಿಗೆಗೆ ಪೂರಕವಾಗಿದೆ ಅನ್ನುವ ದೃಷ್ಟಿಯಿಂದ ನಾವೇನು ಮನಸ್ಸಿಗೆ ಒಂದು ಹದವನ್ನು ಮುದವನ್ನು ಪಡ್ಕೊಳ್ತೇವೆ ಅದೇ
ಪಾಕಕದು ಅದೇ ತಾನೇ ಫಲ. ಎಲ್ಲದಕ್ಕೂ ಕೂಡ ಒಂದು ಹಣಕಾಸಿನ ದೃಷ್ಟಿಯಿಂದಾಗಲಿ ಅಥವಾ ಲೌಕಿಕವಾಗಿ ನಾವು ಫಲವನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ಮುದ ಕೊಡ್ತಕ್ಕಂಥದ್ದು, ಜೊತೆಗೆ ಸಹಜವಾಗಿ ಆಕೆಯನ್ನು ನಾನು ಬೆಳೆಸಿ ಪೋಷಿಸಿ ಇನ್ನೊಂದು ಮನೆ ಕೊಟ್ಟಾಗಿಯೂ ಕೂಡ ಅದು ನನ್ನದಲ್ಲ, ನಾನು ಬಿಟ್ಕೊಡಬಲ್ಲೆ ಅನ್ನುವ ಒಂದು ವೈರಾಗ್ಯದ ಸಂಕೇತವೂ ಕೂಡ ಹೌದು. ಈ ಒಂದು ರಾಗದ್ವೇಷವನ್ನು ಬಿಡುಗಡೆ ಮಾಡಲಿಕ್ಕೆ ಅದೊಂದು ಸೂಕ್ತವಾಗಿರ್ತಕ್ಕಂಥ ಕಾರಣ ಆಗಿರೋದ್ರಿಂದ ಆ ವಿಷಯದಲ್ಲಿ ನಾವು ಬೇರೇನೂ ಪ್ರತಿಫಲ ಅಪೇಕ್ಷೆ ಇಲ್ಲದಲೇ ಮನಸ್ಸಿಗೆ ಹಿತ ಸಿಕ್ಕಿದೆ, ಸಂಸ್ಕಾರ ಆಗಿದೆ ಅಂತಕ್ಕಂಥ ತೃಪ್ತಿಯನ್ನು ಪಟ್ಟುಕೊಳ್ಬೇಕು ಅಂತ ಅಭಿಪ್ರಾಯ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಗುತಿಮ್ಮ. ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವೆಯೇ. ಮುಟ್ಟಿ ನೋಡು ಅವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಗುತಿಮ್ಮ. ಬಹಳ ಸೊಗಸಾಗಿರ್ತಕ್ಕಂಥ ಪದ್ಯ ಇದು. ಜಟ್ಟಿ ಪೈಲ್ವಾನ್, ಈಗಿನ ಕಾಲದ ಹುಡುಗರಿಗೆ ಪೈಲ್ವಾನ್ ಅಂದ್ರೆ ಯಾರು ಅಂತ ಗೊತ್ತಾಗಲ್ಲ, ಹಳೆ ಕಾಲದವ್ರಿಗೆ ಗೊತ್ತು. ಮಕ್ಕಳಿಗೆ WWF ಅಂದ್ರೆ ಓಹೋ ಅವನಾ ಗೊತ್ತಾಯ್ತು ಬಿಡಿ ಅಂತಾರೆ. ಆ ಜಟ್ಟಿ ಕಾಳಗ ಅಂದ್ರೆ ಮಲ್ಲಯುದ್ಧ, ಅದನ್ನು ಮಾಡೋಕೆ ಹೋಗಿದ್ದಾನೆ. ಅಲ್ಲಿ ಗರಡಿ ಸಾಮು ಪಟ್ಟು ವರಸೆ ಎಲ್ಲ ಹಾಕಿದ್ದಾನೆ, ಆದ್ರೆ ಸೋತೋಗ್ಬಿಡಿಯಾನ ಅವನು. ಸೋತ್ಬಿಟ್ಟನಲ್ಲ ಪೈಲ್ವಾನು, ಏನಯ್ಯ ಇಷ್ಟು ದಿವಸ ಹೋಗಿ ಗರಡಿ ಮನೆಯಲ್ಲಿ ಕೂತು ಸಾಧನೆ ಮಾಡಿ ಸಾಮ್ ಮಾಡಿ ಪಟ್ಟುಗಳನ್ನೆಲ್ಲ ಹಾಕಿ ಎಲ್ಲ ಮಾಡಿದ್ದೆಲ್ಲ ಎಲ್ಲ ನಿರರ್ಥಕ ಆಗೋಯ್ತಲ್ಲ, ವಿಫಲವಾಯ್ತಲ್ಲ ಅಂದಾಗ ಅವ್ರು ಹೇಳ್ತಾನೆ, ಬರೀ ಸೋಲು ಗೆಲುವು ಮುಖ್ಯ ಅಲ್ಲ, ಮುಟ್ಟಿ ನೋಡು ಅವನ ಮೈ ಕಟ್ಟಿದೆಯಲ್ಲ ಕೊಬ್ಬಿಣ ಗಟ್ಟಿ. ಆಳ್ತನ ನೋಡಿದಾಗ, ಸ್ನಾಯುಗಳ ಸಂವರ್ಧನೆಯಾಗಿರೋದನ್ನು ನೋಡಿದಾಗ, ಬೆಳೆದದ್ದನ್ನು ನೋಡಿದಾಗ ಮನಸ್ಸಿಗೆ ಆನಂದವಾಗತ್ತೆ. ಏನ ಚೆನ್ನಾಗಿದೆಯಲ್ಲ, ದೇಹ ಚೆನ್ನಾಗಿ ಬೆಳೆಸಿದ್ದಾನೆ ಇವನು ಅಂತ. ಅದಕ್ಕೆ ಹೇಳ್ತಾರೆ, ಗಟ್ಟಿತನ ಗರಡಿ ಫಲ ಮಂಕೋತಿಮ್ಮ. ಗರಡಿ ಸಾಮು ಪಟ್ಟು ವರಸೆಯ ಫಲ ಏನಪ್ಪ ಅಂದರೆ ಬರೀ ಕಾಳಗದಲ್ಲಿ ಗೆಲ್ತಕ್ಕಂಥದ್ದಲ್ಲ, ಗಟ್ಟಿತನ ಬರ್ತಕ್ಕಂಥದ್ದು. ಇದಕ್ಕೂ ನಮ್ಮ ಜೀವನಕ್ಕೂ ಏನು ಸಂಬಂಧ ಅಂದರೆ, ನಮ್ಮ ಜೀವನದಲ್ಲೂ ಕೂಡ ಬದುಕಿನಲ್ಲೂ ಕೂಡ ಅನೇಕವಾಗಿರ್ತಕ್ಕಂಥ ಈ ಸಮಸ್ಯೆಗಳನ್ನೆಲ್ಲ ಎದುರಿಸ್ತೇವೆ. ಎದುರಿಸಿದಾಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುವುದಿಲ್ಲ, ಕೆಲವು ಕಡೆ ನಾವು ಸೋಲ್ತೇವೆ. ಸೋತಾಗ ನಮಗನ್ಸುತ್ತೆ, ಏನೋ ಇದಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟನಲ್ಲ, ಇಷ್ಟೆಲ್ಲ ಶ್ರಮಪಟ್ಟನಲ್ಲ, ಅನ್ಯಾಯ, ನನಗೆ ಗೆಲುವು ಸಿಗಲಿಲ್ವಲ್ಲ, ಫಲ ಸಿಗಲಿಲ್ವಲ್ಲ ಅಂತ ಅಂದ್ಕೊಂಡಾಗ ಹೇಳ್ತಾರೆ, ಈ ಒಂದು ಫಲವನ್ನು ಪಡೆಯುವ ಹಾದಿಯಲ್ಲಿ ನೀನು ಪಟ್ಟಿರ್ತಕ್ಕಂಥ ಶ್ರಮ, ನೀನು ಪಡೆದ ಅನುಭವ, ಮನಸ್ಸಿಗಾಗಿರ್ತಕ್ಕಂಥ ಸಂಸ್ಕಾರ, ಬಾಳಿನ ಅರ್ಥ ಇಷ್ಟೇ ಅನ್ನೋ ಒಂದು ತೀರ್ಮಾನ, ಇದೆಲ್ಲ ಫಲ ಏನು ಬಂತಲ್ಲ, ಇದು ನಿಜವಾಗಿರ್ತಕ್ಕಂಥ ಫಲವೇ ಹೊರತು ಮಾಡುವ ಕೆಲಸದಲ್ಲಿ ನಿರೀಕ್ಷಿತ ಫಲ ಬಂದಾಗ ಮಾತ್ರನೇ ನಾನು ಗೆದ್ದೆ ಅಂತ ಅರ್ಥ ಅಲ್ಲ. ಮಕ್ಕಳನ್ನು ಪೋಷಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡುವಾಗ ನಮ್ಮ ಕರ್ತವ್ಯ ಅದು. ಬೆಳೆದು ದೊಡ್ಡವರಾಗಿ ನಿಂತ ಮೇಲೆ ಬಹುಶಃ ನಮ್ಮಿಂದ ಬಿಟ್ಟು ದೂರ ಆಗಲು ಹೋದಾಗ ನಮಗನ್ಸುತ್ತೆ, ಅಯ್ಯೋ ಇದಕ್ಕಾಗಿ ಎಷ್ಟು ದಿವಸ ಶ್ರಮಪಟ್ಟನೆ ನಾನು, ಕೊನೆಗೂ ಅವ್ರು ನಮ್ಮ ಜೊತೆ ಇಲ್ದಂಗಾಯ್ತೆ ಅಂತಂದಾಗ ಹೇಳ್ತಾರೆ. ಇದೆಲ್ಲ ಪೋಷಿಸಿ ಬೆಳೆಸುವಾಗ ಏನು ಆನಂದವನ್ನು ಅನುಭವಿಸಿದಿ, ಸಂತೋಷನ ಅನುಭವಿಸಿದ್ದೀವಿ, ಅದೇ ಅದರ ಫಲವೇ ಹೊರತು ಕೊನೆಯವರೆಗೂ ಅವ್ರು ನಾವು ಹೇಳಿದಂಕೆಗಳು ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥದ್ದು ಅದರ ಫಲ ಅಲ್ಲ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಗುಂಡಪ್ಪನವರು, ಕರ್ಮದಲ್ಲಿರುವ ಆನಂದ ಅದರ ಫಲದಲ್ಲಿಲ್ಲ. ಕರ್ಮ ಮಾಡುವಾಗ ಏನು ಆನಂದವನ್ನು ಅನುಭವಿಸ್ತೇವೆ ಅದೇ ಮುಖ್ಯ. ಈ ಜೀವನದಲ್ಲಿ ಬದುಕಿನಲ್ಲಿ ಮನಸ್ಸಿನ ಮತ್ತೆ ಆತ್ಮಕ್ಕೆ ಆಗ್ತಕ್ಕಂಥ ಅನುಭವ ತುಂಬ ಮುಖ್ಯವಾದದ್ದು, ಆ ದೃಷ್ಟಿಯಿಂದ ನೋಡಬೇಕು ಅನ್ನೋದನ್ನು ಬಹಳ ಸೂಚ್ಯವಾಗಿ ಕರ್ಮದ ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದಿನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಗುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಗುತಿಮ್ಮ. ಕೆಲವು ಸರಿ ಇದನ್ನು ವ್ಯಾಖ್ಯಾನ ಮಾಡೋರುಂಟು, ಹುಲ್ಲಾಗು ಬೆಟ್ಟದಡಿ, ಬೆಟ್ಟದಡಿ ಏನಾಗು ಹುಲ್ಲಾಗು, ಮನೆಯಲ್ಲಿ ಮಲ್ಲಿಗೆಯಾಗು. ಇಷ್ಟು ಹೇಳಿಬಿಟ್ರೆ ಗುಂಡಪ್ಪನವರು ಮಂಗುತಿಮ್ಮನ ಕಗ್ಗದ ಅರ್ಥ ಅಲ್ಲ ಅದು, ಅದರಲ್ಲಿ ವಿಶೇಷ ಅರ್ಥ ಇದೆ. ಬೆಟ್ಟದಡಿ ಹುಲ್ಲಾಗು ಅಂದರೆ ಸಾಮಾನ್ಯವಾಗಿ ದನಕರುಗಳು ಮೇಯಲಿಕ್ಕೆ ಬೆಟ್ಟದ ತಪ್ಪಲಿಗೆ ಹೋಗ್ತವೆ. ನೀವು ಹುಲ್ಲಾಗಿ ಅಲ್ಲಿ ಬೆಳೆದಾಗ, ಬೆಟ್ಟದ ತಪ್ಪಲಿನಲ್ಲಿದ್ದಾಗ ದನಕರುಗಳಿಗೆ ಆಹಾರವಾಗಿ, ತನ್ಮೂಲಕ ಕ್ಷೀರವಾಗಿ,
ತದನಂತರ ಎಲ್ಲ ಜನಸಾಮಾನ್ಯರಿಗೂ ಕೂಡ ಮಕ್ಕಳಿಗೆಲ್ಲ ಅದು ಉಣಬಡಿಸಿ ಇಡೀ ಜಗತ್ತನ್ನು ವ್ಯಾಪಿಸ್ಕೊಳ್ತಕ್ಕಂಥ ಚೈತನ್ಯವನ್ನು ಪಡ್ಕೊಳ್ಳುತ್ತೆ. ಅದೇ ಭಾಳ ಎತ್ತರದ ಹುಲ್ಲಾಗಿ ಯಾವುದೋ ಚರಂಡಿ ಕೆಳಗ್ನಲ್ಲೋ ಯಾವುದೋ ಮೂಲೆನಲ್ಲೋ ಇದ್ಬಿಟ್ರೆ ದನಕರುಗಳಿಗೆ ಮೇವಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಅರ್ಥ ಎಲ್ಲಿ ಜನಗಳಿಗೆ ನಮ್ಮ ಸೇವೆಯ ಅವಶ್ಯಕತೆ ಇದೆಯೋ ಅಲ್ಲಿ ನಾವಿರಬೇಕು ಅನ್ನೋದು ಇದರ ಅರ್ಥ. ಮನೆಗೆ ಮಲ್ಲಿಗೆಯಾಗು, ಮಲ್ಲಿಗೆ ಹೂ ಮನೆಯಲ್ಲಿಟ್ಟಿದ್ರೆ ಅದರ ವಾಸನೆಯಿಂದ ಅದರ ಇರುವನ್ನು ತಿಳಿಸುತ್ತೆ ಪರೋಕ್ಷವಾಗಿ. ನಾಮ ಗುಣಗಳಿಂದಲೂ ಕೂಡ ಹಾಗೆ ಇರಬೇಕು. ಇಲ್ಲಿ ನಿಮ್ಮ ಮನೇಲಿ ನಿಮ್ಮ ಮಗ ಚೆನ್ನಾಗಿದ್ದಾನಾ ಇದಾನ ಅಂತ ವಿಚಾರಿಸುವಾಗಿರ್ಬೇಕು. ಕಾಣಿಸ್ತಾ ಇಲ್ವಲ್ಲ, ಅವನಿದ್ರೆ ತುಂಬ ಚೆನ್ನಾಗಿತ್ತು ಮನೆಯಲ್ಲಿ, ಅಥವಾ ಇವಳಿದ್ರೆ ಚೆನ್ನಾಗಿತ್ತು ಅಂಥೇಳಿ ತಮ್ಮ ಗುಣಗಳಿಂದ ಅವರು ತಮ್ಮ ಇರುವನ್ನು ತಿಳಿಸುವಾಗಿರ್ಬೇಕು. ಈಗಲೂ ಕೆಲವರು ಅಂತಾರೆ, ಏನೋ ನಿಮ್ಮ ಮಗ ಇದಾನ ಮನೇಲಿ ಅಂತ, ಯಾಕೋ ಹೆದರಿಕೆಗೆ. ಏನು ಮಾಡಿಬಿಡ್ತಾನೋ ಅವನು ಹೆದರಿಕೆಗೋಸ್ಕರ ಮಗನ ಕೇಳುವಂಥದ್ದುಂಟೆ ಹೊರತು ಅವನ ಮಲ್ಲಿಗೆಗೋಸ್ಕರವಾಗಲ್ಲ. ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಗೆ. ಮಳೆ ವಿಧಿ ಕಷ್ಟಗಳ ಮಳೆಯನ್ನು ಸುರಿಸಿದಾಗ ನಾನು ಕಲ್ಲಿನಂತೆ ಅದನ್ನು ಎದುರಿಸಬೇಕು, ಅದನ್ನು ಸಹಿಸಿಕೊಳ್ಬೇಕು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ದೀನ ದುರ್ಬಲರ ದುಃಖ ಅವರ ಆರ್ತನಾದ ಅವನ ನೋಡಿದಾಗ ನಮ್ಮ ಮನಸ್ಸು ಬೆಲ್ಲ ಸಕ್ಕರೆಯಂತೆ ಕರಗಿ ಹೋಗಬೇಕು, ಅವರ ನೆರವಿಗೆ ನಾವು ಧಾವಿಸಬೇಕು. ಇಷ್ಟೆಲ್ಲ ಆಗಿ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ, ಪ್ರತಿಯೊಬ್ಬರಲ್ಲೂ ಕೂಡ ಒಂದಾಗಿ ಬರೆತು ನಾನು ಅವರಿಗಿಂತ ಶ್ರೇಷ್ಠನಾಗಿದ್ದೇನೆ ಅನ್ನುವ ಭಾವನೆ ಇಟ್ಟುಕೊಳ್ಳದಲೇನೆ ಅವರೆಲ್ಲರ ಜೊತೆಯಲ್ಲಿ ಸಮಭಾವದಿಂದ ಸಮವಾದ ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡ್ತಾ ಇರಬೇಕು. ಆವಾಗ ಬದುಕು ಹಸನಾಗತ್ತೆ ಅನ್ನುವ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನ ವಸುಮವಿನಿಪ ಯತ್ನದಲ್ಲಿ, ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮವಿನಿಪ ಯತ್ನದಲ್ಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲಿ, ಶರಣು ವಿಶ್ವಾತ್ಮದಲ್ಲಿ ಮಂಗೋತಿಮ್ಮ. ಶರಣವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಈ ಜೀವನ ರಹಸ್ಯಕ್ಕೆ ನಾನು ಶರಣು ಹೋಗಬೇಕಾಗಿದೆ. ಶರಣು ಜೀವನವ ಸುಮವೇನಿಪ ಯತ್ನದಲ್ಲಿ, ಈ ಯತ್ನ ಏನು ನಡೀತಾ ಇದೆಯಲ್ಲ ಜೀವನವನ್ನು ಸುಗಮಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಅಥವಾ ವೈದ್ಯಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಇವರೆಲ್ಲರೂ ಇದೆಲ್ಲ ಜೀವನವನ್ನು ಸುಗಮಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವರೆಲ್ರಿಗೂ ನಮಸ್ಕಾರ. ಶರಣು ಜೀವನವ ಸುಮವೇನಿಪ ಯತ್ನದಲ್ಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಒಳಗಡೆ ಇರ್ತಕ್ಕಂಥ ಅಂತರಾತ್ಮ ಅಂತರಂಗದಲ್ಲಿ ಅನಂತವಾಗಿರ್ತಕ್ಕಂಥ ಆ ಒಂದು ವಿಶ್ವ ಹಾಗೂ ಅದರಲ್ಲಿರುವಂತಹ ಆತ್ಮ ಪ್ರಶಾಂತವಾಗಿರ್ತಕ್ಕಂಥ ಆತ್ಮಕ್ಕೂ ಕೂಡ ನಾನು ಶರಣ ಹೋಗ್ತಾ ಇದ್ದೇನೆ. ಶರಣ ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮನಲ್ಲಿ ಮಂಗೋತಿಮ್ಮ. ಇಡೀ ವಿಶ್ವವೇ ಒಂದು ಆತ್ಮ, ಈ ಜೀವಾತ್ಮ ಪರಮಾತ್ಮಗಳೆರಡನ್ನೂ ಕೂಡ ಒಂದು ವಿಶಾಲವಾಗಿರುವಂತಹ ವಿಶ್ವಾತ್ಮ ಏನಿದೆಯಲ್ಲ ಅದಕ್ಕೂ ಕೂಡ ನನ್ನ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಜಗತ್ತಿನ ಸೃಷ್ಟಿ ಸ್ಥಿತಿಲಯಕ್ಕೆ ಕಾರಣವಾಗಿರ್ತಕ್ಕಂಥ ಎಲ್ಲ ಜಡ ಚೇತನ ವಸ್ತುಗಳಿಗೂ ಕೂಡ ಎಲ್ಲ ವಿಭಾಗದಲ್ಲಿ ಕೆಲಸ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅದರಲ್ಲಿ ಅಡಗಿರ್ತಕ್ಕಂಥ ಚೈತನ್ಯ ಅದರಲ್ಲಿ ಅಂತರ್ಭೂತವಾಗಿರ್ತಕ್ಕಂಥ ಆತ್ಮ ಇದಕ್ಕೆ ಶರಣು ಹೋಗ್ತಾ ಇದ್ದೇನೆ ಅನ್ನುವ ಒಂದು ವಿಶೇಷ ಪ್ರಾರ್ಥನೆಯೊಂದಿಗೆ ವ್ಯಾಖ್ಯಾನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.